ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, BMTCಯ ನಾನ್ ಹೈದರಾಬಾದ್ ಕರ್ನಾಟಕದ ಏನು ಕ್ವಶನ್ ಪೇಪರ್ ಇದೆ, ಪೇಪರ್ ಟೂ. ಇಲ್ಲಿ ಪ್ರಮುಖವಾಗಿ ಪೇಪರ್ ಟೂ ಬಗ್ಗೆ ಮಾತಾಡೋದಾದ್ರೆ, ನಾವು ಎಸ್ಪೆಷಲಿ BMTC ಪೇಪರ್ ಟೂಲಿ A3 ಸೀರೀಸ್ ನಾವು ತಗೊಂಡಿದ್ದೀವಿ. ಯಾವ್ದು ಸರ್? A3 ಸೀರೀಸ್. ಓಕೆ, ಸಾರಿ, A3 ಸೀರೀಸ್ ನಾವು ತಗೊಂಡಿದ್ದೀವಿ. ಓಕೆ, ಸೊ ಇಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಕಂಪ್ಯೂಟರ್ ಮೂರು ಕೂಡ ಸಾಲ್ವ್ ಮಾಡ್ತೀವಿ. A3 ಸೀರೀಸ್ ಇದು. ಇಲ್ಲಿ ನೋಡಿ, 1679 ಇದನ್ನ ನಾವು ಇಂಗ್ಲಿಷ್ ಅಂಕೆಯಲ್ಲಿ ಬರಿಬೇಕು ಅಂತಿದೆ. Option 1 ಇಸ್ ದ ರೈಟ್ ಆನ್ಸರ್. ಅಂದ್ರೆ Option 2 10679 ಅಂತಕ್ಕಂಥದ್ದು. ರನ್ನನನ್ನು ಶಕ್ತಿ ಕವಿ ಎಂದವರು ಯಾರು? ಇವ ಶಕ್ತಿ ಕವಿ ಅಂತ ಕರೆದಿದ್ದು ಕುವೆಂಪು. Option 4 ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಈ ಮೇಲಿನ ನಾಣ್ಣುಡಿ ಬಳಸಿರುವ ಅಲಂಕಾರ ಯಾವುದು? ಗಾದೆಗಳು. ಗಾದೆ ಅಂತ ಇಷ್ಟ, ಬಿಂಬ ಪ್ರತಿಬಿಂಬ ಹೇಳಿದೀನಿ ನಿಮಗೆ. ಬಿಂಬ ಪ್ರತಿಬಿಂಬ, ಇದಕ್ಕೆ ಬಿಂಬ ಪ್ರತಿಬಿಂಬ ಇರುತ್ತೆ. ಗಾದೆಗಳು ಅಂದ ತಕ್ಷಣ ದೃಷ್ಟದ ಅಲಂಕಾರ ಇಸ್ ದ ರೈಟ್ ಆನ್ಸರ್. Option 4 ಓಕೆ. ನೆಕ್ಸ್ಟ್, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು, ಈ ಹೇಳಿಕೆ ಯಾವ ಲೇಖಕ ತಮ್ಮ ಕೃತಿಯಲ್ಲಿ ಹೇಳಿದ್ದಾರೆ? ದೇವನೂರು ಮಹಾದೇವ ಅವರು. Option 2 ಇದು ABCD ಅಂದ್ರೆ PQRS ತರ ಕೊಟ್ಟಿದ್ದಾನೆ. ಇಲ್ಲಿ ನೋಡಿದ ತಕ್ಷಣ ಹೇಳ್ಕೊಂಡ್ರು, ಈ ಪಾಠ ಕಲಿಯಲು ಶಾಲೆಗೆ ವಿದ್ಯಾರ್ಥಿಗಳು ಹೋದರು. ಸೊ ಏನ್ ಕಲಿಯಕ್ಕೆ ಯಾರು ಎಲ್ಗೆ ಹೋದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವಿದ್ಯಾರ್ಥಿಗಳು ಎಲ್ಗೆ ಹೋಗ್ತಾರೆ? ಶಾಲೆಗೆ ಹೋಗ್ತಾರೆ. ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾರೆ ಪಾಠ ಕಲಿಯಲು. 5 ಅಂದ್ರೆ ಯಾವುದು ಸರ್? DCABE ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಸ್ವಲ್ಪ ಈ ಕ್ವಶನ್ ಪೇಪರ್ ಸ್ಟಾರ್ಟಿಂಗ್ 5 ಕ್ವಶನ್ ನಿಮ್ಗೆ ಹಿಂಗ್ ಕನ್ನಡ ಕೊಟ್ಬಿಟ್ಟಿದ್ದಾನೆ, ಆಮೇಲೆ ಇಂಗ್ಲಿಷ್ ಇದೆ. ನಾವು ಹೆಂಗಿದೆ ಹಂಗೆ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ನಾವು ಕ್ವಶನ್ ಪೇಪರ್ ಹೆಂಗಿದೆ ಹಂಗೆ ಸಾಲ್ವ್ ಮಾಡ್ತೀನಿ. ಈಗ ಫಸ್ಟ್ ಇಂಗ್ಲಿಷ್ ಸೆಕ್ಷನ್ ಮುಗಿಸ್ಬೋಣ. ಫಸ್ಟ್ ಕನ್ನಡದ 5 ಕ್ವಶನ್ ಮುಗಿಸಿದೀವಿ, ಹಾಗಾಗಿ ಇಂಗ್ಲಿಷ್ ಸೆಕ್ಷನ್ ಮುಗಿಸ್ಬೋಣ. ಇಲ್ಲಿ ನೋಡಿ, ಈ ಕ್ವಶನ್ ಹೇಳ್ತದ, ಐಡಿಯೋಮ್ಯಾಟಿಕ್ ಫ್ರೇಸ್ ಅಂತ ಅಂದ್ರೆ ಒಳ ಅರ್ಥ ಹೇಳಬೇಕು, ನುಡಿಗಟ್ಟು ಅಂತ. ಓಕೆ, ಐಡಿಯೋಮ್ ಅಂಡ್ ಫ್ರೇಸಸ್ ನಾವು ಮಾಡಿದೀವಿ. ನೋಡಿ, ಇಲ್ಲಿದೆ ಕ್ವಶನ್, ಟು ಟೇಕ್ ವಿತ್ ಎ ಗ್ರೈನ್ ಆಫ್ ಸಾಲ್ಟ್ ಅಂತ. ಅಂದ್ರೆ ಟು ಟೇಕ್ ವಿತ್ ಎ ಗ್ರೈನ್ ಆಫ್ ಸಾಲ್ಟ್ ಅಂತಂದ್ರೆ ಏನ್ ಅರ್ಥ ಅಪ್ಪ ಅದು ಒಂದು ಸೆಂಟೆನ್ಸ್ ಅಲ್ಲಿ ಬಂದಾಗ ಅಂತಂದ್ರೆ, ನೀವು ಹೇಳೋದಕ್ಕೆ ಕಂಪ್ಲೀಟ್ಲಿ ನಾನು ಏನೋ ಬಿಲೀಫ್ ಅಂತ, ಅದರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನಾಟ್ ಟ್ರಸ್ಟ್ ವರ್ತಿ ಅಂತ ಅಂದ್ರೆ, ಟು ಟೇಕ್ ವಿತ್ ಎ ಟೋಟಲ್ ಡಿಸ್ಬಿಲೀಫ್, ನಂಗೆ ಅದ್ರ ಮೇಲೆ ಕಂಪ್ಲೀಟ್ಲಿ ನಂಬಿಕೆ ಇಲ್ಲ ಅಂತ. ಟು ಟೇಕ್ ವಿತ್ ಎ ಗ್ರೈನ್ ಆಫ್ ಸಾಲ್ಟ್ ಅಂತಂದ್ರೆ, ಓಕೆ, ಮ್ಯಾಚ್ ದ ಫಾಲೋಯಿಂಗ್ ಇದೆ, ವರ್ಡ್ಸ್ ಇದೆ, ಮೀನಿಂಗ್ ಇದೆ. ಸ್ಟ್ರೈಫ್ ಅಂತಂದ್ರೆ ಏನು? ಸ್ಟ್ರೈಫ್ ಅಂತಂದ್ರೆ ನಿಮಗೆ ಟ್ರಬಲ್ ಅಂತ ಅರ್ಥ. ಟ್ರಬಲ್ ಮಾಡ್ತಕ್ಕಂಥದ್ದು, ತೊಂದರೆ ಕೊಡ್ತಕ್ಕಂಥದ್ದು. ವೆಕ್ಸ್ಟ್ ಅಂತಂದ್ರೆ ಅನಾಯ್ಡ್. ಇಲ್ಲಿ ನೋಡಿ, ನಿಮ್ಗೆ ಏನು ಗೊತ್ತಾಗಿಲ್ಲ, ಸುಮ್ಮನೆ ನೋಡಿ, ನೀವೆಲ್ಲ ನೋಡಿ ಓದಿರ್ತೀರಾ ಎಕ್ಸಾಮ್ಗಳಲ್ಲಿ ಅಥವಾ ಪೇಪರ್ಗಳಲ್ಲಿ ಅಥವಾ ಇದರಲ್ಲಿ, ಹಿಮಾಲಯನ್ ಸಮ್ಮಿಟ್ಗೆ ಹೋಗ್ತಾರೆ, ಹಿಮಾಲಯನ್ ಸಮ್ಮಿಟ್ ನ ರೀಚ್ ಮಾಡ್ಬೇಕು ಅಂತಾರೆ. ಸಮ್ಮಿಟ್ ಅಂದ್ರೆ ಟಾಪ್ ಅಂತ ಅರ್ಥ, ಟಾಪ್ ಅಂತ. ಸಮ್ಮಿಟ್ ಅಂದ್ರೆ ಟಾಪ್ ಅಂತ ಅರ್ಥ, ಟಾಪ್. ಓಕೆ, ಸೊ ಡಿಗೆ ಇಲ್ಲಿ 2 ಎಲ್ಲಿದೆ? ಇಲ್ಲಿದೆ, ಒಂದೇ ಇರೋದು ಕರೆಕ್ಟ್ ಆನ್ಸರ್. ಮುಚ್ಕೊಂಡು ಟಿಕ್ ಹಾಕಿ, Option 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿಲ್ಲ, ಮೀನಿಂಗ್ ಅದ್ರ ಮೀನಿಂಗ್ ಏನು ಅಂತ ಕೇಳಿದಾಗ. ನೆಕ್ಸ್ಟ್, ಇಲ್ಲಿ ದ ಕರೆಕ್ಟ್ ಆನ್ಸರ್ ಇನ್ ದ ಫಾಲೋಯಿಂಗ್ ಆಫ್ಟರ್ ರಿಮೂವಿಂಗ್ ದ ಅಡ್ವರ್ಬ್, 2 ಅಂತಕ್ಕಂಥ ಅಡ್ವರ್ಬ್ ನ ರಿಮೂವ್ ಮಾಡಬೇಕು. ಮಾಡಿದ್ರೆ ಅಡ್ವರ್ಬ್ ಅಂದ್ರೆ ಏನು? ಕ್ರಿಯಾ ವಿಶೇಷಣ. ಓಕೆ, ಇಲ್ಲಿ ದ ನ್ಯೂಸ್ ಈಸ್ ಟೂ ಗುಡ್ ಅಂತಿದೆ. ಟೂ ಗುಡ್ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ. ಇಲ್ಲಿ 2 ಅನ್ನೋ ಪದನ ನಾವು ತೆಗಿಬೇಕು. 2 ಅನ್ನೋ ಪದ ತೆಗೆದ್ರೆ ಏನಾಗುತ್ತೆ? ಬೆಟರ್ ಆಗುತ್ತೆ. ಇಲ್ಲಿ ಕೂಡ 2 ಅಂತಿದೆ, ಇದು ರಾಂಗು. ಇಲ್ಲಿ ಸೋ ಗುಡ್ ಅಂತಿದೆ, ಇದು ರಾಂಗು. ಈಸ್ ಗುಡ್ ಅಲ್ಲ, 2 ಗುಡ್ ನ ನಮ್ನ ಒಂದು ಪದ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಬೆಟರ್. ನಿಮ್ಗೆ ಗೊತ್ತಿದೆಲ್ಲ, ಗುಡ್ ನಾವು ಕಂಪೇರಿಟಿವ್, ಬೆಸ್ಟ್ ಸೂಪರ್ಲೇಟಿವ್, ಬೆಟರ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ನಾವು ಮಾಡಿದೀವಿ ನೋಡಿ, ಬೆಟರ್ ಅಲ್ವಾ. ಸೊ ಇಲ್ಲಿ ಬೆಟರ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ದ ನ್ಯೂಸ್ ಇಸ್ ಬೆಟರ್, ಈಸ್ ಬೆಟರ್ ಟು ಬಿ ಟ್ರೂ ಅಂತ. ಜುಲ್ಫಿಕರ್ ಗೋಸ್ ಇಸ್ ಡ್ಯಾಶ್ ಪೋಯೆಟ್ ಅಂಡ್ ಡ್ಯಾಶ್ ಎಸ್ಸೇಯಿಸ್ಟ್ ಅಂತಿದೆ. ಯಾವ್ದು ಕರೆಕ್ಟ್ ನೋಡಿ? AEIOU ಅಲ್ವಾ, ನಾವು ಓವಲ್ಸ್ ಆನ್ ಯೂಸ್ ಮಾಡ್ತೀವಿ. ಎಸ್ಸೇಯಿಸ್ಟ್ ಅಂತಿದೆ ಇಲ್ಲಿ, ಎಸ್ಸೇಯಿಸ್. ಎ ನಿಮ್ಗೆ ಈ ಎಲ್ಲ ಅಲ್ಲಿ ಸ್ಪೆಲ್ಲಿಂಗ್ ಉಚ್ಚಾರಣೆಯಲ್ಲಿ ಎಸ್ ಏನ ಪದ ಬರುತ್ತೆ ಉಚ್ಚಾರಣೆಯಲ್ಲಿ, ಹಂಗಾದ್ರೆ ಇದೇನಾಗ್ಬೇಕು? ಆನ್ ಎಸ್ಸೇಯಿಸ್ಟ್ ಆಗ್ಬೇಕು. ಇದೇನಾಗ್ಬಿಟ್ಟು ಎ ಪೊಯೆಟ್ ಆಗ್ಬೇಕು. ಸೊ Option 3 ಇಸ್ ದ ರೈಟ್ ಆನ್ಸರ್, ಎ ಪೊಯೆಟ್ ಅಂಡ್ ಅನ್ ಎಸ್ಸೇಯಿಸ್ಟ್.
ಡಾರ್ಕ್ ಅಂತಲ್ಲ ಇದು. ಓಕೆ, ಈ ಸೆಡ್ ಐ ಕ್ಲೀನ್ ಮೈ ಟೀತ್ ಟ್ವೈಸ್ ಅ ಡೇ ಅಂತಿದೆ. ಓಕೆ, ಇದನ್ನ ನಾವು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು. ನೋಡಿ ಇದು ತುಂಬಾ ಚೆನ್ನಾಗಿದೆ, ಐ ಕ್ಲೀನ್ ಮೈ ಟೀತ್ ಟ್ವೈಸ್ ಅ ಡೇ. ಇಲ್ಲಿ ನಾನು ಫಸ್ಟ್ ಆನ್ಸರ್ ಹೇಳ್ಬಿಡ್ತೀನಿ, ಆಮೇಲೆ ಹೇಳ್ತೀನಿ. ನಿಮ್ಗೆ ಗೊತ್ತಿದೆ ನಾವು ಒಬ್ರು ಮಾತಾಡಿದ ಇನ್ನೊಬ್ರು ಹೇಳ್ಬೇಕಾದ್ರೆ ಪಾಸ್ಟ್ ಟೆನ್ಸ್ ಆಗ್ಬಿಡುತ್ತೆ. ಹಂಗಾರೆ ಇಲ್ಲಿ ಕ್ಲೀನ್ ಅಂತಿದೆ, ಇದು ಕರೆಕ್ಟ್ ಅಂತ ಹಾಕಿದ್ರೆ ದಿಸ್ ಇಸ್ ರಾಂಗ್. ಇಲ್ಲಿ ಐ ಯೂಸ್ ಟು ಕ್ಲೀನ್ ಅಂತಿದೆ, ದಿಸ್ ಇಸ್ ರಾಂಗ್. ಈ ಯೂಸ್ ಟು ಕ್ಲೀನಿಂಗ್ ಅಂತಿದೆ, ದಿಸ್ ಇಸ್ ರಾಂಗ್. ಆಪ್ಷನ್ ಟೂ ಇಸ್ ರೈಟ್. ಯಾಕೆ ಸರ್? ನೋಡಿ, ಹಿ ಸೆಡ್ ದಟ್ ಹಿ ಕ್ಲೀನ್ಸ್ ಅಂತ ಆಗುತ್ತೆ. ಯಾಕಾಗುತ್ತೆ ನೋಡಿ, ಇದೆಲ್ಲ ಯೂನಿವರ್ಸಲ್. ನೀನ್ ಆಗ್ಲೂ ಅವನ್ ಏನ್ ಹೇಳ್ತಾನೆ, ಐ ಕ್ಲೀನ್ ಮೈ ಟ್ವೈ ಟೀತ್ ಟ್ವೈಸ್ ಅ ಡೇ ಅಂತಿದೆ ಅಲ್ವಾ. ಇಟ್ ಕ್ಲೀನ್ ಮೈ ಟೀತ್ ಟ್ವೈಸ್ ಅ ಡೇ ಅಂದ್ರೆ ಏನು? ನಾನು ನನ್ನ ಹಲ್ಲುಚ್ತೀನಿ ದಿನಕ್ಕೆ ಎರಡು ಸಲ ಅಂತ. ನಾನು ದಿನಕ್ಕೆ ಎರಡು ಸಲ ಉಚ್ಚುತ್ತೀನಿ ಅಂದ್ರೆ ಅವನು ಉಚ್ಚುತ್ತಾನೆ, ದಿನ ಉಚ್ಚುತ್ತಾನೆ ಅಂತ ಅರ್ಥ. ಅದಾಗೋಗಿರೋದಲ್ಲ, ಈಗಲೂ ಉಚ್ಚುತ್ತಾನೆ ಇರ್ತಾನೆ. ಅದಕ್ಕೆ ಹಿ ಕ್ಲೀನ್ಸ್, ನಾವೇನ್ ಮಾಡ್ತೀವಿ, ಕ್ಲೀನ್ಸ್ ಅಂತ ಯೂಸ್ ಮಾಡ್ಬೇಕ್ರಿ. ಕ್ಲೀನ್ ಅಂತ ಯೂಸ್ ಮಾಡಲ್ಲ. ಯೂನಿವರ್ಸಲ್ ಟ್ರೂತ್ ಯಾವಾಗ್ಲೂ ಅದಾಗ್ತಾ ಇರತ್ತೆ ಅಂದಾಗ ವಿ ಶುಡ್ ನಾಟ್ ಚೇಂಜ್ ದಟ್. ಪಾಸ್ಟ್ ಆಗಲ್ಲ. ಸನ್ ರೈಸಸ್ ಅಂತ ಕರ್ತೀವಿ, ಸನ್ ರೈಸ್ಡ್ ಅಂತ ಕರಲ್ಲ. ಅವ್ನ್ ಯಾವಾಗ್ಲೂ ಸೂರ್ಯ ಹುಡ್ತಾನೆ ಅಲ್ವಾ. ಸೊ ದಟ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ನಾವು ಹೇಳಿದೀವಿ ನಮ್ಮ ವಿಡಿಯೋಸ್ ಅನ್ನ ಹೇಳಿ, ನೀವು ನೋಡಿರ್ತೀರ ಸ್ನೇಹಿತರೆ. ಇನ್ ದ ಫಾಲೋಯಿಂಗ್ ಕ್ವಶನ್ ಚೂಸ್ ದ ಆಲ್ಟರ್ನೇಟಿವ್ ವಿಚ್ ಇಸ್ ಬೆಸ್ಟ್ ಎಕ್ಸ್ಪ್ರೆಸ್ ದ ಮೀನಿಂಗ್ ಆಫ್ ದ ವರ್ಲ್ಡ್ ಅಂಡರ್ಲೈನ್ ಇನ್ ದ ಸೆಂಟೆನ್ಸ್. ಓಕೆ, ಅಂದ್ರೆ ಅದ್ರ ಮೀನಿಂಗ್ ಹೇಳಬೇಕು. ಹಿ ವಾಸ್ ದ ಮೋಸ್ಟ್ ಡಿಸ್ಪ್ಯೂಟೇಷಿಯಸ್ ಸ್ಟೂಡೆಂಟ್ ಐ ಎವರ್ ಮೆಟ್. ಅಂದ್ರೆ ಒಂಥರ ವರ್ಸ್ಟ್ ಸ್ಟೂಡೆಂಟ್ ಅಂತ, ಅವನ ಒಂಥರ ಏನೋ ತುಂಬಾ ರೂಡ್ ಆಗಿರ್ತಾನೆ ಅಂತ. ಅಂದ್ರೆ ನಾನು ಮೀಟ್ ಮಾಡಿರೋದು ಇವನು ಅಂತ ರೂಡ್ ವ್ಯಕ್ತಿ ಅಂದ್ರೆ ಆರ್ಗ್ಯುಮೆಂಟೇಟಿವ್ ಅಂತ ಕರ್ತೀವಿ. ಆನ್ಸರ್ ಆರ್ಗ್ಯುಮೆಂಟೇಟಿವ್. ಆಪ್ಷನ್ ಟು. ನೆಕ್ಸ್ಟ್ ಬರ್ತೇನೆ. ಅಮನ್ ಪಂಡಿತ್ ವಾಸ್ ಟು ರೈಟ್ ಎ ಲೆಟರ್ ಟು ಸಬ್ ಡಿವಿಷನಲ್ ಆಫೀಸರ್ ಆಫ್ ಅ ಟೆಲಿಫೋನಿಕ್ ಕನ್ವರ್ಷನ್. ದ ಕೋರ್ಟಿಸ್ ಇಸ್ ಲೀವ್ ಟೇಕಿಂಗ್ ಆಫ್ ಇಸ್ ಲೆಟರ್ ಶುಡ್ ಬಿ. ಅಂದ್ರೆ ಟೆಲಿಫೋನಿಕ್ ಆಫೀಸರ್ಗೆ ಒಬ್ಬ ಲೆಟರ್ ಬರೆದಾಗ ಏನಂತ ಬರ್ತೀವಿ? ನಿಮ್ಮ ಸ್ನೇಹಿತ ಅಂತ ಬರ್ತೀವ? ಅಲ್ಲ, ಯುವರ್ ಫೇತ್ಫುಲಿ ಅಂತ ಬರ್ತೀವಿ. ಅಫೆಕ್ಷನೇಟ್ಲಿ, ಇವೆಲ್ಲ ನಾವು ನಾನ್ ಅಫಿಷಿಯಲ್ ಲೆಟರ್ಗೆ ಬರೆಯಲ್ಲ, ಅಫಿಷಿಯಲ್ ಲೆಟರ್ಗೆ ಬರೆಯಲ್ಲ. ಸೊ ದಿಸ್ ಇಸ್ ರಾಂಗ್, ದಿಸ್ ಇಸ್ ರಾಂಗ್. ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್. ಓಕೆ, ದ ಕರೆಕ್ಟ್ ಟ್ರಾನ್ಸಿಟಿವ್ ವರ್ಬ್ ಆಫ್ ದ ಇಂಟ್ರಾನ್ಸಿಟಿವ್ ವರ್ಬ್ ಗಿವನ್ ಇನ್ ದ ಸೆಂಟೆನ್ಸ್ ಬಿಲೋ. ಆಲ್ ಹಿಸ್ ಫ್ರೆಂಡ್ಸ್ ಲಾಫ್ಡ್ ಅಟ್ ಹಿಮ್. ನೋಡಿ, ಇದು ನಾವು ಇದು ಗ್ರಾಮರ್ ಬೇಕಾಗಿಲ್ಲ. ಹಿ ಲಾಫ್ಡ್ ಅಟ್ ಮೀ ಅಂತೀವಿ, ಹಿ ಲಾಫ್ಡ್ ಅಟ್ ಹಿಮ್ ಅಂತೀವಿ ಅಲ್ವಾ. ಹಿಸ್ ಫ್ರೆಂಡ್ಸ್ ಲಾಫ್ಡ್ ಅಟ್ ಹಿಮ್ ಇಸ್ ದ ರೈಟ್ ಆನ್ಸರ್. ದ ಫಸ್ಟ್ ಇಂಡಿಯನ್ ಇಂಗ್ಲಿಷ್ ರೈಟರ್ ಟು ರಿಸೀವ್ ಜ್ಞಾನಪೀಠ 2018 ಸಿಗುತ್ತೆ. ಜ್ಞಾನಪೀಠ ಫಸ್ಟ್ ಇಂಗ್ಲಿಷ್ ರೈಟರ್ ಯಾರಿಗೆ ಸರ್? ಅಮಿತಾಬ್ ಘೋಷ್. ಅದು ಮೂರನೇ ಕ್ವಶನ್ ರೈಟ್ ಆನ್ಸರ್, ಮೂರನೇ ಆಪ್ಷನ್. ಓಕೆ, ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಮೀನಿಂಗ್ ಆಫ್ ದ ಗ್ರೂಪ್ ಆಫ್ ವರ್ಡ್ಸ್ ಗೆ ಹೇಳಬೇಕು. ಅಂದ್ರೆ ಒಂದು ಸಿಂಗಲ್ ಸೆಂಟೆನ್ಸ್ ಕೊಟ್ಟಿರ್ತೀನಿ, ಅದಕ್ಕೆ ಒಂದೇ ಮೀನಿಂಗ್ ಅಲ್ಲಿ ಒಂದೇ ವರ್ಡ್ ಅಲ್ಲಿ ಹೇಳಬೇಕು. ದ ಮೆಡಿಕಲ್ ಸೈನ್ಸ್ ಆಫ್ ದ ಪ್ರಾಬ್ಲಮ್ಸ್ ಆಫ್ ದ ಓಲ್ಡ್ ಏಜ್ ಪೀಪಲ್. ಓಲ್ಡ್ ಏಜ್ ಗೆ ಸಂಬಂಧಪಟ್ಟಂತ ವಯಸ್ಸಾದವರಿಗೆ ಮೆಡಿಕಲ್ ಪ್ರಾಬ್ಲಮ್ಗಳನ್ನ ನಾವು ಟ್ರೀಟ್ ಮಾಡೋದಕ್ಕೆ ಗೆರಿಯಾಟ್ರಿಕ್ಸ್ ಅಂತ ಕರಿತೀವಿ. ಆಂಕಾಲಜಿ ಅಂದ್ರೆ ಕ್ಯಾನ್ಸರ್, ಇದು ಗೊತ್ತಲ್ಲ, ಇದು ಕ್ಯಾನ್ಸರ್ಗೆ ಆಪ್ಷನ್ ಒನ್. ಒಲಿಗೋಪೋಲಿ ಅಂತಕ್ಕಂಥದ್ದು ಏನು ಅಂದ್ರೆ, ಒಲಿಗೋಪೋಲಿ ಅಂತಂದ್ರೆ ತುಂಬಾ ಜನ ಇದ್ದಾರೆ ಸೇಲ್ ಮಾಡಕ್ಕೆ ಅಂತ ಆ ತರದ್ದು. ಪೀಡಿಯಾಟ್ರಿಕ್ಸ್ ಅಂದ್ರೆ ಮಕ್ಕಳು ಅಲ್ವಾ. ಇಲ್ಲಿ ಓಲ್ಡ್ ಏಜ್ ಅಂದ ತಕ್ಷಣ ಗೆರಿಯಾಟ್ರಿಕ್ಸ್ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ದ ರೈಟ್ ಆನ್ಸರ್. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸಬ್ಸ್ಟಿಟ್ಯೂಟ್ ವಿತ್ ಇನ್ ದ ಡೆಫಿನಿಷನ್ ಗಿವನ್ ಇನ್ ಡ್ಯಾಶ್. ಪಬ್ಲಿಕ್ ಗೌರ್ಮೆಂಟ್ ಆರ್ ಹಿಸ್ಟೋರಿಕಲ್ ರೆಕಾರ್ಡ್ಸ್ ಆರ್ ಕೆಪ್ಟ್. ಪಬ್ಲಿಕ್ ಗೌರ್ಮೆಂಟ್ ರೆಕಾರ್ಡ್ಸ್ ನ ಎಲ್ಲಿಡ್ತೀವಿ ನಾವು? ಎಲ್ಲಿಡ್ತೀವಿ? ಕಾಫರ್ ಇರ್ತೀವಾ? ಇದು ಖಜಾನೆ, ಖಜಾನೆಯಲ್ಲಿ ದುಡ್ಡಿರೋದು, ರೆಕಾರ್ಡ್ಸ್ ಇರೋದಲ್ಲ. ಓಕೆ, ಸ್ಕಲ್ಲರಿ ಅಂತಂದ್ರೆ ಮಿನಿ ಕಿಚನ್ ಅಂತ, ಕಿಚನ್ ಇದು ಪ್ಯಾಂಟ್ರಿ ಅಂದ್ರೆ ಕಿಚನ್ ತರ. ಅರ್ಚೀವ್ ಇಸ್ ದ ರೈಟ್ ಆನ್ಸರ್. ದಾಖಲೆಗಳನ್ನ ಇಡ್ತೇವೆ ಅದಲ್ಲಿ ಸರ್, ದಾಖಲೆಗಳನ್ನ ಇಡ್ತದೆ ಅರ್ಚೀವ್ ಅಲ್ಲಿ. ಓಕೆ, ಆಪ್ಷನ್ ಟು. ಇಲ್ಲಿಂದ ಬ್ಲಾಂಕ್ಸ್ ಇದೆ. ಆಪೋಸಿಟ್ ವರ್ಡ್ ಹೇಳಬೇಕು ಅಂಡರ್ಲೈನ್ ವರ್ಡ್ ಗೆ. ಅನ್ಲೈಕ್ ಹಿಸ್ ಸ್ಟಿಂಜಿ ಬ್ರದರ್ ಹಿ ಈಸ್. ಸ್ಟಿಂಜಿ ಅಂತಕ್ಕಂಥದ್ದು ಏನು ಅಂದ್ರೆ ಮಂದ, ಮಂದ ಅಂತ. ಸ್ಟಿಂಜಿ ಅಂದ್ರೆ ಮಂದ. ಸೊ ಅದಕ್ಕೆ ವಿರುದ್ಧ ಏನಿದೆ? ಆಪೋಸಿಟ್ ವರ್ಡ್ ಕೇಳಿರೋದಿಲ್ಲಿ. ರಿವೆಂಜ, ಜನರಸ, ಹ್ಯಾಪಿ, ಹ್ಯಾಪಿ ಆಗಿರ್ತಾನೆ. ಇವನ್ ಮಂದ ಒಂಥರ ಸಪ್ಪೆ, ಅವನ್ ಹ್ಯಾಪಿ ಆಗಿರ್ತಾನೆ. ಸೊ ರೈಟ್ ಆನ್ಸರ್ ಇಲ್ಲಿ ಏನ್ ಬರ್ತದೆ ಸರ್? ಹ್ಯಾಪಿ, ಆಪ್ಷನ್ ಒನ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್. ಆಪೋಸಿಟ್ ವರ್ಡ್ ಅಂದ್ರೆ ಅಂಡರ್ಲೈನ್ ವರ್ಡ್ ಹೇಳಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ ಒನ್ಸ್ ಅಗೇನ್. ಇಲ್ಲಿ ಆಪೋಸಿಟ್ ವರ್ಡ್ ಅಂಡರ್ಲೈನ್ ಮಾಡಿದ್ದಾನೆ, ಕಂಡೆಮ್. ಕಂಡೆಮ್ ಅಂದ್ರೆ ಕಣಿಸೋದು, ಕಣಿಸೋದಕ್ಕೆ ಆಪೋಸಿಟ್ ವರ್ಡ್ ಇಲ್ಲಿಗೆ ಹಾಕ್ಬೇಕು. ನೀವು ಇವು ಸೆಂಟೆನ್ಸ್ ಓದೋದ್ ಬೇಕಲ್ಲ, ಇದನ್ನ ನೋಡ್ಕೋ ಹೋದ್ರೆ ಸಾಕು. ಕಂಡೆಮ್ ಮಾಡೋದು ಅಂತಂದ್ರೆ ಡಿಗ್ರೇಡ್, ಕ್ರಿಟಿಸೈಸ್. ಆಪೋಸಿಟ್ ಅಪ್ಲಾಡ್ಸ್ ಅಂದ್ರೆ ಹೊಗಳೋದು. ಅಪ್ಲಾಡ್ಸ್ ನಾವು ಏನ್ ಕ್ಲಾಪ್ಸ್ ಮಾಡ್ತೀವಿ, ಅಪ್ಲಾಡ್ ಅಂತೀವಿ ಅಂದ್ರೆ ಹೊಗಳೋದು ಅಂತ ಅರ್ಥ. ಓಕೆ, ಆಪೋಸಿಟ್ ವರ್ಡ್. ನೆಕ್ಸ್ಟ್ ಏನಿದೆ ಇಲ್ಲಿ? ಸಿನೋನಿಮ್ ಹೇಳ್ಬೇಕು ಅಂಡರ್ಲೈನ್ ವರ್ಡ್ ಗೆ ಈ ಸೆಂಟೆನ್ಸ್ ಅಲ್ಲಿ. ದ ರೂರಲ್ ಆಫ್ ದಟ್ ಕಂಟ್ರಿ ವರ್ ಬರ್ಬೇರಿಯನ್ಸ್ ಅಂತ. ಅಂದ್ರೆ ಬರ್ಬೇರಿಯನ್ಸ್ ಅಂತಂದ್ರೆ ಆ ಕಂಟ್ರಿ ರೂರಲ್ ಒಂಥರ ರೂಡೋನು, ಅನಾಗರಿಕ ಅಂತ. ನೋಡಿ, ಅನ್ಸಿವಿಲೈಸ್ಡ್ ಅಂತ. ಆಪ್ಷನ್ ಟು, ಅನಾಗರಿಕ. ಓಕೆ,
ನೆಕ್ಸ್ಟ್ ಬರ್ತೀವಿ ಎ ಬಿ ಸಿ ಡಿ ಎಫ್ ಜಿ ಅದ ಜಂಬಲ್ ಆಗಿದೆ, ಇಲ್ಲಿ ಮಿಕ್ಸ್ ಆಗಿ ಕೊಟ್ಟಿದ್ದಾನೆ, ಯಾವ್ದು ಫಸ್ಟ್ ಬರುತ್ತೆ ಯಾವ ಸೆಕೆಂಡ್ ಅದೇ ಪಿ ಕ್ಯೂ ಆರ್ ಎಸ್ ಅಂತೇವಲ್ಲ ಅದೇ ತರ ಇದು ನೋಡಿ. ಇಲ್ಲಿ ಯುವರ್ ಇದೆ, ಆಫ್ ಇದೆ, ಇನ್ಕರೆಕ್ಟ್ ಇದೆ, ಆಲ್ ಇದೆ, ಆರ್ ಇದೆ, ರೆಸ್ಪಾನ್ಸ್ ಇದೆ. ಇಲ್ಲಿ ನೋಡಿದ ತಕ್ಷಣ ನಾವು ಸ್ಟಾರ್ಟ್ ಮಾಡಬಹುದು ಯು ಇಂದ ಯುವರ್ ಇಂದ ಸ್ಟಾರ್ಟ್ ಮಾಡಬಹುದು ಅಥವಾ ಆರ್ ಇಂದ ಸ್ಟಾರ್ಟ್ ಮಾಡಬಹುದು. ಸಿಂಗಲ್ ಫಸ್ಟ್ ವರ್ಡ್ ಯಾವಾಗ್ಲೂ ಇಂಡಿಪೆಂಡೆಂಟ್ ಇರಬೇಕು, ನೌನ್ ಪ್ರನೌನ್ ಈ ತರ ಇರಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೇನೆ. ಇಲ್ಲಿ ಯುವರ್ ಅಂತ ಏನಿದೆ ಎ ಇಂದ ಸ್ಟಾರ್ಟ್ ಮಾಡಕ್ಕಾಗುತ್ತಾ ನೋಡಿ. ಸೊ ಹಾಗಾದ್ರೆ ದಿಸ್ ಇಸ್ ರಾಂಗ್, ದಿಸ್ ಇಸ್ ರಾಂಗ್, ಐದರ್ ಆಪ್ಷನ್ ತ್ರೀ ಅಥವಾ ಒನ್ ಆಗ್ಬೇಕು. ಎ ಇಂದ ಸ್ಟಾರ್ಟ್ ಮಾಡಿದ್ರೆ ಯುವರ್ ಇನ್ಕರೆಕ್ಟ್ ಅಂತ ಬರುತ್ತೆ, ಮೀನಿಂಗ್ ಬರಲ್ಲ. ಸೊ ಹಾಗಾಗಿ ಇದು ರಾಂಗ್. ನೋಡಿ ಬೇಕಾದ್ರೆ ಓದಿ ಆಲ್ ಆಫ್ ಯು, ಆಲ್ ಆಫ್ ಯುವರ್, ಆಲ್ ಆಫ್ ಯುವರ್ ರೆಸ್ಪಾನ್ಸಸ್ ಇನ್ಕರೆಕ್ಟ್ ಆರ್ ಇನ್ಕರೆಕ್ಟ್ ಅಂತ ಇದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಆಲ್ ಆಫ್ ಯುವರ್ ರೆಸ್ಪಾನ್ಸಸ್ ಆರ್ ಇನ್ಕರೆಕ್ಟ್. ಸೊ ಆಪ್ಷನ್ ತ್ರೀ. ನೆಕ್ಸ್ಟ್ ಸೇಮ್ ಅದೇ ತರ ಕ್ವಶನ್. ಇಲ್ಲಿ ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ ಇಂದ ಸ್ಟಾರ್ಟ್ ಆಗ್ಬೇಕು ಅಥವಾ ವರ್ಕ್ ಇಂದ ಸ್ಟಾರ್ಟ್ ಆಗ್ಬೇಕು ಅಲ್ವಾ ಸರ್. ಸೊ ಎ ವರ್ಕ್ ಇಂದ ಸ್ಟಾರ್ಟ್ ಆದ್ರೆ ಏನಾಗುತ್ತೆ, ವರ್ಕ್ ಸಕ್ಸೀಡ್ ಅಂತ ಇದೆ ನೋಡಿ ಆಪ್ಷನ್ ಒಂದು. ಎ ಇಂದ ಅಥವಾ ಬಿ ಇಂದ, ಡಿ ಇಂದ ಸಕ್ಸೀಡ್ ಇಂದ ಸ್ಟಾರ್ಟ್ ಆಗಲ್ಲ. ನೋಡಿ ಹೆಂಗ್ ಡಿಲೆಕ್ಟ್ ಮಾಡ್ಬೋದು ಆಪ್ಷನ್ ಮೆಥಡ್ ಅಲ್ಲಿ ನಾವು ಓದ್ ತಕ್ಷಣ. ಇಲ್ಲಿ ಎ ಇಂದನೂ ಆಗಲ್ಲ, ಯಾಕಾಗಲ್ಲ, ವರ್ಕ್ ಸಕ್ಸೀಡ್ ಅಂತಿದೆ. ನೋ, ಇಲ್ಲಿ ವರ್ಕ್ ಸಕ್ಸೀಡ್ ಅಲ್ಲ, ಸಕ್ಸೀಡ್ ಅಂತಕ್ಕಂಥದ್ದು ಅವನು ಲಾಸ್ಟ್ ಅಲ್ಲಿ ಬರ್ಬೇಕದು ಅಲ್ವಾ. ಇಲ್ಲಿ ನೋಡಿ ಬಿ ನೋಡಿ ಏನಾಗಿದೆ, ಸ್ಟೂಡೆಂಟ್ಸ್ ವಿಲ್ ವರ್ಕ್ ಹಾರ್ಡ್ ಅಂಡ್ ಸಕ್ಸೀಡ್ ಅಂತಿದೆ. ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್. ಓಕೆ, ಚೂಸ್ ದ ರೈಟ್ ಆಪ್ಷನ್ಸ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಅವರ್ ಅಂಕಲ್ ಬಾಟ್ ಎ ಸಿಲ್ವರ್ ಐಡಲ್ ಅಂಡ್ ಬ್ರಾಟ್ ಇಟ್ ಹೋಮ್. ಇಲ್ಲಿ ನೋಡಿ, ಇಲ್ಲಿ ಕೊಂಡ್ಕೊಳ್ಳೋದು, ಬಾಟ್ ಅಂದ್ರೆ ಕೊಂಡ್ಕೊಳ್ಳೋದು ಅಂದ್ರೆ ಇದು ಬರಬೇಕು ಫಸ್ಟ್. ಇಲ್ಲಿ ಮನೆಗ್ ತರೋದು, ಬ್ರಾಟ್ ಅಂದ್ರೆ ಮನೆಗ್ ತರೋದು. ಸೊ ಯಾವ್ ಕರೆಕ್ಟ್ ಆಪ್ಷನ್ ಒನ್, ಬಾಟ್ ಅಂಡ್ ಬ್ರಾಟ್. ಓಕೆ, ಬಾಟ್ ಅಂದ್ರೆ ಕೊಂಡ್ಕೊಳ್ಳೋದು, ತರೋದು ಅಂದ್ರೆ ಬ್ರಾಟ್, ಕೊಂಡ್ಕೊಂಡು ತಗೊಂಬಂದ ಅಂತ. ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್. ಚೂಸ್ ದ ರೈಟ್ ಆಪ್ಷನ್ಸ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ದ ಕಪಲ್ ಆರ್ ಡಾಶ್ ನಾಟ್ ಎಟ್ ರೆಡಿ ಟು, ನಾಟ್ ಎಟ್ ರೆಡಿ ಟು ಟೈ ದ ನಾಟ್ ಅಂದ್ರೆ ಗಂಟು, ಅಂದ್ರೆ ಮದುವೆ ಆಗಕ್ಕೆ ರೆಡಿ ಇಲ್ಲ ಅಂತ. ನಾಟ್ ಎಟ್. ಸೊ ಆಪ್ಷನ್ ಫೋರ್, ನಾಟ್ ಬರಬೇಕು ಇಲ್ಲಿ. ಇಲ್ಲಿ ಕೆ ಲಾಸ್ಟ್ ಅಲ್ಲಿ ಕೆ ಎನ್ ಓ ಟಿ ಬರಬೇಕು. ನೆಕ್ಸ್ಟ್, ಫಿಲ್ ಇನ್ ದ ಕರೆಕ್ಟ್ ಸೆಂಟೆನ್ಸ್ ದಟ್ ಅಗ್ರೀಸ್ ಟು ದ ಫಸ್ಟ್ ಸೆಂಟೆನ್ಸ್. ಇಫ್ ಯು ಡು ನಾಟ್ ಹರಿ, ನೀನ್ ಹರಿ ಇಲ್ಲ ಅಂದ್ರೆ ಏನಾಗುತ್ತೆ ಇಲ್ಲಿ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ, ಇಫ್ ಯು ಡು ನಾಟ್ ಹರಿ, ಇದು ವರ್ ಇದೆ, ಮಿಸ್ಡ್ ಇದೆ. ನೋ, ರಾಂಗ್. ಯು ಹ್ಯಾವ್ ಮಿಸ್ಡ್ ಇದೆ. ರಾಂಗ್, ರಾಂಗ್. ದಿಸ್ ಇಸ್ ದ ರೈಟ್ ಆನ್ಸರ್. ಇಫ್ ಯು ಡು ನಾಟ್ ಹರಿ, ಯು ವಿಲ್ ಮಿಸ್ ದ ಟ್ರೈನ್. ನೀನು ಬೇಗ ಹೋಗ್ಲಿಲ್ಲ ಅಂದ್ರೆ ನೀನು ಟ್ರೈನ್ ಮಿಸ್ ಮಾಡ್ಕೊಳ್ತೀಯ, ಯು ವಿಲ್ ಮಿಸ್ ದ ಟ್ರೈನ್ ಅಂತ. ಓಕೆ, ಸೊ ನಮ್ಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಇರಬೇಕು ಅಥವಾ ಪ್ರೆಸೆಂಟ್ ಇರೋದು ಫ್ಯೂಚರ್ಗೆ ಹೋಗ್ಬೇಕು. ಪಾಸ್ಟ್ ಅಂತ ಆಗಕ್ಕಾಗಲ್ಲ, ಯಾಕಂದ್ರೆ ಇದು ಯಾವುದು ಪಾಸ್ಟ್ ಟೆನ್ಸ್ ವರ್ಡ್ ಯಾವುದು ಇಲ್ಲ. ಓಕೆ, ಆಯ್ತಲ್ವಾ ಇದು? ಎಸ್. ಫಿಲ್ ಇನ್ ದ ಕರೆಕ್ಟ್ ಆರ್ಟಿಕಲ್, ಆರ್ಟಿಕಲ್ ಹಾಕ್ಬೇಕು. ಇಲ್ಲಿ ನೋಡಿ, ಡ್ಯಾಶ್ ರಿಚ್ ಅಂಡ್ ಡ್ಯಾಶ್ ಪೂರ್. ಇಲ್ಲಿ ಎ ಇದೆ, ದಾ ಇದೆ, ಎ ಇದೆ, ದಾದಾ ಇದೆ. ದ ಕರೆಕ್ಟ್ ಆನ್ಸರ್ ಆಕ್ಚುಲಿ ದಾದಾ ಬರಬೇಕು. ರಿಚ್ ಅಂಡ್ ಪೂರ್ ನೋಡಿ, ಡೆಫಿನೆಟ್ ಆರ್ಟಿಕಲ್ ಬರುತ್ತೆ. ಯಾಕೆ ಡೆಫಿನೆಟ್? ಇವೆಲ್ಲ ಆಲ್ರೆಡಿ ಪ್ರೀ ಡಿಫೈನ್ಡ್. ಪೂರು, ರಿಚ್ಚು, ಇವೆಲ್ಲ ನಾವು ಮೊದಲೇ ಮಾಡ್ಕೊಂಡು ಮಾಡಿದೀವಿ ಅಂದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ತೀವಿ. ಯಾಕೆ ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡ್ಬೇಕು. ಡೆಫಿನೆಟ್ ಆರ್ಟಿಕಲ್, ದ ರಿಚ್ ಅಂಡ್ ದ ಪೂರ್ ಫಾರ್ಮ್ ಡಿಫ್ರೆಂಟ್ ಸೆಕ್ಷನ್ಸ್ ಇನ್ ಸೊಸೈಟಿ. ಓಕೆ, ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಆರ್ಟಿಕಲ್ಸ್ ನ ಫಿಲ್ ಮಾಡಬೇಕು. ಮಿಸ್ಟರ್ ಶ್ಯಾಮ್ ಆಲ್ವೇಸ್ ವಾಂಟೆಡ್ ಟು ಇಂಟರ್ವ್ಯೂ ಎ ನೋವೆಲಿಸ್ಟ್. ಯೆಸ್ಟರ್ಡೇ ಹಿ ಮೆಟ್ ಒನ್ ಅಟ್ ದ ಬುಕ್ ಶಾಪ್. ಹಿ ಕಂಡಕ್ಟೆಡ್ ಆನ್ ಇಂಟರ್ವ್ಯೂ. ನೋಡಿ, ಇಂಟರ್ವ್ಯೂ ಇಟ್ ಈಸ್ ಇನ್ ಇನ್ ಇಂಟರ್ವ್ಯೂ. ಇನ್ ಇ ಅಂದ್ರೆ ಎಇ ಇ ಬರುತ್ತೆ ಪ್ರೊನೌನ್ಸ್, ಆಗ ಆನ್ ಇಂಟರ್ವ್ಯೂ ಬರಬೇಕು. ಸೊ ಆನ್ ಇಂಟರ್ವ್ಯೂ ಆಫ್ ದ ನೋವೆಲಿಸ್ಟ್ ಇಸ್ ದ ರೈಟ್ ಆನ್ಸರ್. ಆಫ್ಟರ್ ಫೋರ್ ಇಸ್ ದ ರೈಟ್ ಆನ್ಸರ್. ಐಡೆಂಟಿಫೈ ದ ಕರೆಕ್ಟ್ ಫಾರ್ಮ್ ಆಫ್ ಟೆನ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಹಿ ಗೆಟ್ ಅಪ್ ಬರಲ್ಲ ಇಲ್ಲಿ, ಹಿ ಗೆಟ್ಸ್ ಅಪ್ ಬರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವು ಐ ಗೆಟ್ ಅಪ್ ಅಂತೀವಿ, ಶಿ ಗೆಟ್ ಅಪ್ ಅಂತೀವಿ. ಓಕೆ, ಐ ಗೆಟ್ ಅಪ್ ಅಂತೀವಿ, ಶಿ ಗೆಟ್ಸ್ ಅಪ್ ಅಂತೀವಿ, ಬಟ್ ಹಿ ಅಥವಾ ದೇ ಗೆಟ್ಸ್ ಅಪ್ ಅಂತೀವಿ, ಗೆಟ್ಸ್ ಅಪ್ ಅಂತೀವಿ. ಓಕೆ, ಇದು ಗೊತ್ತಿರಬೇಕು ಮುಖ್ಯವಾಗಿ. ನಾನು ತುಂಬಾ ಡೀಟೇಲ್ ಆಗಿ ಹೋಗ್ತಾ ಇಲ್ಲ, ಇದನ್ನ ಸಿಂಪಲ್ ಆಗಿ ಹೇಳ್ತಾನೆ ಸ್ನೇಹಿತರೆ. ಕೀ ಆನ್ಸರ್ ಆಗಿರೋದ್ರಿಂದ ಐಡೆಂಟಿಫೈ ದ ಕರೆಕ್ಟ್ ಫಾರ್ಮ್ ಆಫ್ ಟೆನ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಐ ಡ್ಯಾಶ್ ಎ ಮ್ಯಾನ್ ಹೂ ವಾಸ್ ಕ್ರೈಯಿಂಗ್. ನೋಡಿ, ವಾಸ್ ಅಂತ ಪಾಸ್ಟ್ ಬಂದ್ಬಿಡ್ತು, ಅಂದ್ರೆ ಐ ಮೆಟ್ ಅಂತ ಬರಬೇಕು, ಮೀಟ್ ಬರಬಾರ್ದು ಇಲ್ಲಿ. ಇಲ್ಲೆಲ್ಲ ಮೀಟ್ ಮೀಟ್ ಇದೆ. ಸೊ ತಪ್ಪು, ಆಪ್ಷನ್ ಫೋರ್. ನೋಡಿ, ಸಿಂಪಲ್ ಕ್ವಶನ್, ಇದು ತುಂಬಾ ಸಿಂಪಲ್ ಆಗಿದೆ ಸ್ನೇಹಿತರೆ. ಸ್ವಲ್ಪ ನಿಮ್ಗೆ ಕನ್ನಡ ಸ್ವಲ್ಪ ಡಿಫಿಕಲ್ಟಿ ಅಂತ ಅನ್ಸಿರ್ಬೋದು, ಬಟ್ ನಮ್ಮ ವಿಡಿಯೋಸ್ ಫಾಲೋ ಮಾಡಿದ್ರೆ ನೀವು
ಇಂಗ್ಲಿಷ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಕಂಪ್ಯೂಟರ್ ಅಂತೂ ತುಂಬಾನೇ ಈಸಿ ಇದೆ. ನಾವು ಮಾಡಿರೋ ಕ್ವಶನ್ಸ್ ಇದೆ ಕಂಪ್ಯೂಟರ್ ಅಲ್ಲಿ, ಆದ್ರೆ ಕೇಳೋ ರೀತಿ ಚೇಂಜ್ ಆಗಿದೆ ಅಷ್ಟೇ. ಸೇಮ್ ಆನ್ಸರ್ ಅದೇನೇ, ಪ್ರಶ್ನೆ ವಾಕ್ಯ ಫಾರ್ಮೇಶನ್ ಚೇಂಜ್ ಇದೆ ಅಷ್ಟೇ. ಮುಂದೆ ನೋಡೋಣ ಬನ್ನಿ. ಪ್ರಿಫಿಕ್ಸ್ ಆಡ್ ಮಾಡಬೇಕು. ಅದು ಹೆಂಗಿರ್ಬೇಕು ಅಂತಂದ್ರೆ, ಅಪ್ರೋಪ್ರಿಯೇಟ್ ಆನ್ಸರ್ ಪ್ರಿಫಿಕ್ಸ್ ಟು ದ ಕರೆಸ್ಪಾಂಡಿಂಗ್ ಸರ್ಕಲ್ ಇನ್ ದ ಆನ್ಸರ್ ಶೀಟ್ ಅಂತ ಇದೆ. ಓಕೆ, ಇಲ್ಲಿ ಪ್ರಿಫಿಕ್ಸ್ ನಾವು ಅಪೋಸಿಟ್ ವರ್ಡ್ ವರ್ಡ್ ಬರಂಗೆ ಮಾಡಬೇಕು. ಹಿ ಲಾಸ್ಟ್ ಹಿಸ್ ಮಾರ್ಕ್ಸ್ ಬಿಕಾಸ್ ಹಿಸ್ ಹ್ಯಾಂಡ್ ರೈಟಿಂಗ್ ವಾಸ್, ಅವನ ಮಾರ್ಕ್ಸ್ ಕಳ್ಕೊಂಡ ಅವನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲಿಲ್ಲ ಅಂತ. ಅದನ್ನ ಲಿಜಿಬಲ್ ಅಂತಿದೆ. ಇಲ್ಲಿ ಯಾವ್ದು ಮಿಸ್ಲಿಜಿಬಲ್ ಅಲ್ಲ, ಇದ್ರ ಲಿಜಿಬಲ್ಗೆ ಅಪೋಸಿಟ್ ವರ್ಡ್ ಏನು, ಇಲ್ಲಿಜಿಬಲ್ ಐ ಎಲ್ ಬರಬೇಕು, ಇಲ್ಲಿಜಿಬಲ್ ಅಂತ ಕರಿತೀವಿ. ಅಸ್ಪಷ್ಟ ಅಂತ, ಸೊ ಇಲ್ಲಿ ಏನ್ ಬರಬೇಕು, ಐ ಎಲ್. ಸೊ ಹಾಗಾಗಿ ಆಪ್ಷನ್ ಫೋರ್ತ್ ಇಸ್ ರೈಟ್ ಆನ್ಸರ್. ಇಲ್ಲಿ ಸಫಿಕ್ಸ್, ಸಫಿಕ್ಸ್ ಅಂದ್ರೆ ನೋಡಿ, ಪ್ರಿಫಿಕ್ಸು ಸಫಿಕ್ಸು ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಸಫಿಕ್ಸ್ ಅಂದ್ರೆ ಒಂದ್ ವರ್ಡ್ ಆದ್ಮೇಲೆ ಸೇರಿಸೋದು, ಪ್ರಿಫಿಕ್ಸ್ ಅಂದ್ರೆ ವರ್ಡ್ ಮುಂಚೆ ಸೇರಿಸೋದು. ಇಲ್ಲಿ ಏನ್ ಕೊಟ್ಟಿದ್ದಾನೆ, ದಟ್ ಕ್ಯಾನ್ ಬಿ ಅಡ್ಮೈರ್ಡ್ ಅಂತಿದೆ. ಅಂದ್ರೆ ಅದನ್ನ ಒಪ್ಕೊಳ್ತಕ್ಕಂಥದ್ದು, ಒಂದು ಅದನ್ನ ಚೆನ್ನಾಗಿದೆ ಅಂತಕ್ಕಂಥದ್ದು. ಇಲ್ಲಿ ಫಸ್ಟ್ ಇದು ಸೆಂಟೆನ್ಸ್ ಓದಿ, ದ ಪ್ರೆಸಿಡೆಂಟ್ ಗೇವ್ ಎ ಪ್ರೈಸ್ ಡ್ಯಾಶ್ ಸ್ಪೀಚ್ ಅಟ್ ದ ಎಂಡ್ ಆಫ್ ದ ಫಂಕ್ಷನ್. ಸಫಿಕ್ಸ್ ಅಂದ್ರೆ ಏನು, ಕೊನೆ, ಕೊನೆಯಲ್ಲಿ ಬರಬೇಕು, ಆ ವರ್ಡ್ ನ ಕೊನೆಗೆ ಸೇರಿಸ್ತಕ್ಕಂಥ ಕೊನೆ. ಓಕೆ ಫೈನ್, ಇಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥದ್ದು ಯಾವುದು, ಇಲ್ಲಿ ಪ್ರೈಸ್ ವರ್ತಿ ಅಂತೀವ, ಪ್ರೈಸ್ ಫುಲ್ ಅಂತೀವ, ಪ್ರೈಸ್ ಫುಲ್ ಸ್ಪೀಚ್ ಅಂತೀವ, ಪ್ರೈಸ್ ವರ್ತಿ ಸ್ಪೀಚ್ ಅಂತೀವ, ಪ್ರೈಸಿಂಗ್ ಸ್ಪೀಚ್ ಅಂತೀವ. ಪ್ರೈಸ್ ವರ್ತಿನೂ ಕರೆಕ್ಟ್ ಆಕ್ಚುಲಿ, ಪ್ರೈಸ್ ಫುಲ್ಲು ಕರೆಕ್ಟ್. ಇಲ್ಲಿ ಅವನು ಯಾವ್ದು ಕೀ ಆನ್ಸರ್ ಕೊಡ್ತಾನೆ ನೋಡ್ಬೇಕಾಗುತ್ತೆ ಸ್ನೇಹಿತರೆ, ಎರಡೂ ಕರೆಕ್ಟ್ ಇದೆ. ದ ಪ್ರೆಸಿಡೆಂಟ್ ಗೇವ್ ಎ ಪ್ರೈಸ್ ವರ್ತಿ ಸ್ಪೀಚ್ ಅಥವಾ ಪ್ರೈಸ್ ಫುಲ್ ಸ್ಪೀಚ್. ಓಕೆ, ಎರಡೂ ಕರೆಕ್ಟ್ ಇದೆ. ಪ್ರೈಸ್ ವರ್ತಿನೂ ಮತ್ತೆ ಫುಲ್ಲು ನೋಡ್ಬೇಕು ಯಾವ್ದು ಅಂತ. ನಿಮ್ಗೆ ಏನಾರು ಇದ್ರ ಬಗ್ಗೆ ಐಡಿಯಾ ಇದೆ ಕಮೆಂಟ್ ಮಾಡಿ. ಎರಡು ಕರೆಕ್ಟ್ ಇದೆ ಆಕ್ಚುಲಿ, ಪ್ರೈಸ್ ಫುಲ್ ಪ್ರೈಸ್ ವರ್ತಿ ಅಂತೆಲ್ಲ ಕರಿತೀವಿ. ಇದು ಅಗೇನ್ ಸಫಿಕ್ಸ್, ಸಫಿಕ್ಸ್ ಯಾವ್ದಿಗೆ, ಬ್ರದರ್ಗೆ. ಇಲ್ಲಿ ನೋಡಿ, ಬ್ರದರ್ ಹುಡ್ ಇದೆ. ಹಿ ಹ್ಯಾಡ್ ಎ ಬ್ರದರ್ ರಿಲೇಷನ್ ವಿತ್ ಇಸ್ ನೈಬರ್. ರಿಲೇಷನ್ ವಿತ್ ಇಸ್ ನೈಬರ್ ಅಂದ್ರೆ ಬ್ರದರ್ ಹುಡ್ ಅಂದಲ್ಲ, ಅನ್ನಲ್ಲ, ನೈಬರ್ ಜೊತೆ ಇರೋದ್ರಿಂದ ಬ್ರದರ್ಲಿ ರಿಲೇಷನ್ ಅಂತ ಕರಿತೀವಿ. ಎಲ್ ವೈ, ಬ್ರದರ್ಲಿ ರಿಲೇಷನ್ ನೈಬರ್ ಹುಡ್ ಆಗಿರೋದ್ರಿಂದ, ನಮ್ಮ ರಕ್ತದಲ್ಲಿ ಆಗಿರೋದ್ರೆ ಅದು ಬ್ರದರ್ ಹುಡ್ ಅಂತ ಹೇಳ್ಬೋದಾಗಿತ್ತು. ಓಕೆ, ನೈಬರ್ಲಿ ಅಂದಾಗೆ ಬ್ರದರ್ಲಿ ರಿಲೇಷನ್ ಅಂತ ಹೇಳ್ತೀವಿ. ಚೂಸ್ ದ ಮೋಸ್ಟ್ ಸೂಟಬಲ್ ಆಲ್ಟರ್ನೇಟಿವ್ ಮಾರ್ಕ್ಸ್ ಅಂಡ್ ಲಾಜಿಕಲ್ ಶೇಡ್ ಇನ್ ದ ಬ್ಲಾಕ್ ಕರೆಸ್ಪಾಂಡಿಂಗ್ ಸರ್ಕಲ್ ಆನ್ಸರ್ ಶೀಟ್. ಓಕೆ, ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್. ದ ಬರ್ಡ್ ಹ್ಯಾಸ್, ನೋಡಿ, ಹ್ಯಾಸ್ ಇದೆ, ಹ್ಯಾಸ್ ಇದ್ದಾಗ ಬಿಲ್ಟ್ ಬರಬೇಕು, ಬಿಲ್ಡೆಡ್ ಬರಲ್ಲ. ದ ಬರ್ಡ್ ಹ್ಯಾಸ್ ಬಿಲ್ಟ್ ಎ ನೆಸ್ಟ್ ಇನ್ ದ ಟ್ರೀ. ನೋಡಿ, ಇವಕ್ಕೆಲ್ಲ ಗ್ರಾಮರ್ ಬೇಕಾಗಿಲ್ಲ ಸ್ನೇಹಿತರೆ, ಜಸ್ಟ್ ನಿಮ್ಗೆ ರೀಡಿಂಗ್ ಇದ್ರೆ, ನೀವು ಓದ್ತಾ ಇದ್ದಂಗೆ ನಿಮ್ಗೆ ಬಾಯಿಗೆ ಬಂದ್ಬಿಡುತ್ತೆ ಯಾವ್ದು ಬರಬೇಕು ಬರಬಾರ್ದು. ನೆಕ್ಸ್ಟ್ ಬರ್ತೀನಿ, ಚೂಸ್ ದ ರೈಟ್ ಕಂಜಕ್ಷನ್. ಕಂಜಕ್ಷನ್ ವೆರಿ ಇಂಪಾರ್ಟೆಂಟ್ ಸರ್, ಅಂದ್ರೆ ಸೆಂಟೆನ್ಸ್ ನ ಎರಡನ್ನ ಜೋಡಣೆ ಮಾಡ್ತದಲ್ಲ ಅದು ಕಂಜಕ್ಷನ್. ಇಲ್ಲಿ ಯಟ್ ಅಂಡ್ ಬಟ್ ಆಲ್ದೋ ಇವೆಲ್ಲ ಜೋಡಣೆ ಮಾಡದೆ, ಎರಡು ಸೆಂಟೆನ್ಸ್ ನಡುವೆ ಇರ್ತಕ್ಕಂಥದ್ದು. ಡ್ಯಾಶ್, ಐ ವಾಸ್ ಟ್ರೈಡ್, ಐ ಮ್ಯಾನೇಜ್ ಟು ಕಂಪ್ಲೀಟ್ ದ ಟಾಸ್ಕ್. ನಾನು ಟ್ರೈ ಮಾಡಿದ್ರು ಕೂಡ ನಾನು ಟಾಸ್ಕ್ ನ ಮ್ಯಾನೇಜ್ ಮಾಡಕ್ಕೆ ಮಾಡಿದ್ದೆ ಅಷ್ಟೇ ಹೊರತು ಆಗ್ಲಿಲ್ಲ ಅನ್ನೋ ರೀತಿ. ಇಲ್ಲಿ ಯಟ್ ಐ ವಾಸ್ ಟ್ರೈಡ್, ಯಟ್ ಅನ್ನೋದು ಬರಲ್ಲ ಇಲ್ಲಿ. ಹಿ ಯಟ್ ಟು ಡೂ ವರ್ಕ್ ಅಂತೀವಿ ಅಲ್ವಾ. ಬಟ್ ಮಧ್ಯದಲ್ಲಿ ಬರ್ಬೇಕು, ಸ್ಟಾರ್ಟಿಂಗ್ ಅಲ್ಲಿ ಬಟ್ ಐ ವಾಸ್ ಟ್ರೈಡ್ ಅಂತ ಬರಲ್ಲ, ಇಲ್ಲಿ ಬರ್ಬೇಕು ಸೆಂಟ್ರಲ್ಲಿ ಬಟ್ ಅಂತಕ್ಕಂಥ ಆ್ಯಂಡ್ ಇವೆಲ್ಲ ಸೆಂಟ್ರಲ್ ಬರುತ್ತೆ, ಸ್ಟಾರ್ಟಿಂಗ್ ಗೆ ಬರಲ್ಲ. ಸೊ ಆಲ್ದೋ ಇಸ್ ದ ಕರೆಂಟ್. ಆಲ್ದೋ ಐ ವಾಸ್ ಟ್ರೈಡ್ ಅಂದ್ರೆ ಆಲ್ದೋ ಅಂದ್ರೆ ನಾನು ಟ್ರೈ ಮಾಡಿದ್ರು ಕೂಡ ಅಂತೀವಲ್ಲ, ಆಲ್ದೋ ಓಕೆ ಮಾಡಿದ್ರು ಕೂಡ ಐ ಮ್ಯಾನೇಜ್ ಟು ಕಂಪ್ಲೀಟ್ ದ ಟಾಸ್ಕ್. ಓಕೆ, ಸೊ ಆಲ್ದೋ ಬರ್ಬೇಕಲ್ಲಿ. ನೆಕ್ಸ್ಟ್ ಸೂಟಬಲ್ ಇಂಟರ್ಜೆಕ್ಷನ್. ನೋಡಿ, ಕಂಜಕ್ಷನ್ ಅಂದ್ರೆ ಇಂಟರ್ಡಕ್ಷನ್ ಅಂದ್ರೇನು, ನೋನ್ ಪ್ರೊನೌನ್ ಇವೆಲ್ಲ ನಾವು ಗ್ರಾಮರ್ ಅಲ್ಲಿ ಮಾಡಿದೀವಿ, ಅದಕ್ಕೆ ಹೇಳಿದ್ದು ನಾನು ನಿಮ್ಗೆ ಅದನ್ನ ನೋಡ್ಕೊಳ್ಳುತ್ತೆ, ನಾನು ಸ್ಟಾರ್ಟಿಂಗು ಕೂಡ ಹೇಳಿದೆ ನಿಮ್ಗೆ. ಓಕೆ, ಇಂಟರ್ಜೆಕ್ಷನ್ ಅಂದ್ರೇನು ಅಂತಂದ್ರೆ ಒಂದ್ ರೀತಿ ಆಶ್ಚರ್ಯ ಅಥವಾ ಒಂದು ವರ್ಡ್ ಗೆ ನಾವು ಫೀಲಿಂಗ್ ರೀತಿ ಹೇಳೋದು. ಈಗ ನೋಡಿ, ಆಲ್ಸ್ ಆಲಾಸ್ ಅಂತಿದೆ, ಅಲಾಸ್ ದಟ್ ವಾಸ್ ಅ ಗ್ರೇಟ್ ಗೋಲ್. ಆಲ್ಸ್ ಅಂತ ಆಲಾಸ್ ಅಥವಾ ಆಲ್ಸ್ ಅಂತಕ್ಕಂಥದ್ದು ಏನು ಅಂತಂದ್ರೆ ಬೇಜಾರಿಂದ ಹೇಳ್ತಕ್ಕಂಥ ಪದ ಅದು. ಈಗ ನೋಡಿ, ಔಚ್ ಅಂತಿದೆ, ಈ ಔಚ್ ಅಂತಕ್ಕಂಥದ್ದು ಪೇನ್ ನೋವಿಂದ ಹೇಳ್ತಕ್ಕಂಥ ಪದ. ಇಲ್ಲಿ ಏನಿದೆ, ದಟ್ ವಾಸ್ ಅ ಗ್ರೇಟ್ ಗೋಲ್ ಅಂದ್ರೆ ಅವ್ನು ಏನೋ ಒಳ್ಳೆ ಅಚೀವ್ ಮಾಡಿದ್ದಾನಂತ, ಅದನ್ನ ಖುಷಿಯಿಂದ ಆಶ್ಚರ್ಯದಿಂದ ಹೇಳ್ಬೇಕಲ್ಲ, ದಟ್ ಈಸ್ ಕಾಲ್ಡ್ ಬ್ರೇವೋ. ಬ್ರೇವೋ ದಟ್ ವಾಸ್ ಅ ಗ್ರೇಟ್ ಗೋಲ್ ಅಂದ್ರೆ ಒಂದು ಹ್ಯಾಪಿಲಿ ಹೇಳ್ತಕ್ಕಂಥದ್ದು, ಹ್ಯಾಪಿಲಿ ಹೇಳ್ತಕ್ಕಂಥದ್ದು. ಗೊತ್ತಾಗ್ತಿದ್ಯಲ್ಲ, ಸೊ ಬ್ರೇವೋ, ಬ್ರೇವೋ ಇಸ್ ದ ರೈಟ್ ಆನ್ಸರ್. ಬ್ರೇವೋ ದಟ್ ವಾಸ್ ಅ ಗ್ರೇಟ್ ಗೋಲ್ ಅಂತ ಕರಿತೀವಿ. ಆಪ್ಷನ್ ಟು, ಚೂಸ್ ದ ಮೋಸ್ಟ್ ಸೂಟಬಲ್ ಆಲ್ಟರ್ನೇಟಿವ್ ಟು ಮೇಕ್ ಸೆಂಟೆನ್ಸ್ ಲಾಜಿಕಲಿ ಕರೆಸ್ಪಾಂಡಿಂಗ್ಸ್. ಓಕೆ, ಇದು ಕ್ವಶನ್ ಬಿಟ್ಟಾಗಿ ಕ್ವಶನ್ ಬಂದ್ಬೋಣ. ಹಿ ಡ್ಯಾಶ್ ಅಂಡರ್ಸ್ಟ್ಯಾಂಡ್ಸ್ ದ ಕಾನ್ಸಿಕ್ವೆನ್ಸ್ ಆಫ್ ಹಿಸ್ ಬ್ಯಾಡ್ ಹ್ಯಾಬಿಟ್ಸ್. ಅವ್ನ್ ಏನ್ ಅಂಡರ್ಸ್ಟ್ ಮಾಡ್ತೀನಿ, ಹಿ ಫುಲ್ಲಿ, ನೋಡಿ ಈ ಕಂಪ್ಲೀಟ್ ಯಾಕೆ ಬರಲ್ಲ, ಹಿ ಕಂಪ್ಲೀಟ್ಲಿ ಅಂತ ಬರ್ಬೇಕಾಗಿತ್ತು. ಇಲ್ಲ, ಇಲ್ಲಿ ಎಲ್ವಾ ಇಲ್ಲ, ಹಾಗಾಗಿ ದಿಸ್ ಇಸ್ ರಾಂಗ್. ಈ ವೆರಿ ಅಲ್ಲ, ಈ ಫುಲ್ಲಿ ಅಂಡರ್ಸ್ಟ್ಯಾಂಡ್ ದ ಕಾನ್ಸಿಕ್ವೆನ್ಸಸ್ ಆಗುತ್ತೆ. ಈ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬರ್ಬೇಕು ಅಥವಾ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ಸ್ ಅಂತ ಬರಬೇಕು. ಸೊ ಇಲ್ಲಿ ಕಂಪ್ಲೀಟ್ಲಿ ಇಲ್ಲ ಕಂಪ್ಲೀಟ್ ಅಂತಿದೆ, ಹಾಗಾಗಿ ಫುಲ್ಲಿ ಇಸ್ ದ ರೈಟ್ ಆನ್ಸರ್.
ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಗಿವನ್ ದ ಆಲ್ಟರ್ನೇಟಿವ್ ಶೇಡ್ ಅಂತ ಓಕೆ ಬೇಕಾಗಿದೆ. ರಾಜು ಇಸ್ ಡ್ಯಾಶ್ ಆಫ್ ಆಲ್ ಬ್ರದರ್ಸ್. ರಾಜು ಇಸ್ ಡ್ಯಾಶ್ ನೋಡಿ ಇಲ್ಲಿ ಆಫ್ ಆಲ್ ಅಂತಿದೆ, ಇಬ್ಬರಿಗಿಂತ ಹೆಚ್ಚು ಎಲ್ಲಾ ಬ್ರದರ್ಗಳಲ್ಲಿ ಒಬ್ನೇ ಇದ್ರೆ ರಾಜು ಇಸ್ ಡ್ಯಾಶ್ ಆಫ್ ಏನು ಬ್ರೇವಾ ಒಬ್ಬ ಹಿಸ್ ಬ್ರದರ್ ಅಥವಾ ದ್ಯಾನ್ ಹಿಸ್ ಬ್ರದರ್ ದ್ಯಾನ್ ಅಂತ ವರ್ಡ್ ಬರೋದು ಇಲ್ಲಿ ಜಾಸ್ತಿ ಇರೋದ್ರಿಂದ ಇಲ್ಲೇನಾಗುತ್ತೆ ಬ್ರೇವ್ ಬ್ರೇವೆ ಬ್ರೇವೆಸ್ಟ್ ಮೋರ್ ಬ್ರೇವ್ ಮೋರ್ ಬ್ರೇವೆಸ್ಟ್ ಅಂದ್ರೆ ದ ಬ್ರೇವೆಸ್ಟ್ ಬರಬೇಕು. ರಾಜು ಇಸ್ ದ ಬ್ರೇವೆಸ್ಟ್ ಅಂದ್ರೆ ನಾವು ಸೂಪರ್ ಲೇಟಿವ್ ಡಿಗ್ರಿ ಯೋಚನೆ ಮಾಡಬೇಕು. ಸೊ ಹಾಗಾಗಿ ದ ಬ್ರೇವೆಸ್ಟ್ ಆಫ್ ಆಲ್ ಬ್ರದರ್ ಇಸ್ ದ ರೈಟ್ ಆನ್ಸರ್ ಆಗಿದೆ. ಸೊ ಆಪ್ಷನ್ ತ್ರೀ. ಸೊ ನೆಕ್ಸ್ಟ್ ಬರ್ತೀನಿ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಹೇಳ್ಬೇಕು ಇಲ್ಲಿ. ದ ಅಫ್ಘಾನಿಸ್ತಾನ್ ಕ್ರಿಕೆಟ್ ಟೀಮ್ ಡಿಫೀಟೆಡ್ ದ ಆಸ್ಟ್ರೇಲಿಯನ್ ಕ್ರಿಕೆಟ್ ಟೀಮ್ ಡ್ಯಾಶ್. ಇಲ್ಲಿ ನೋಡಿ ಪಾಸಿಟಿವ್ ಇದೆ ಕ್ವಶನ್ ಟ್ಯಾಗ್ ಅಂದ್ರೆ ಇಲ್ಲಿ ಪಾಸಿಟಿವ್ ಇದೆ, ಹಾಗಾದ್ರೆ ಕ್ವಶನ್ ಟ್ಯಾಗು ನಮ್ಗೆ ನೆಗೆಟಿವ್ ಬರಬೇಕು, ನೆಗೆಟಿವ್ ಸ್ಟೇಟ್ಮೆಂಟ್ ನಾಟ್ ಬರಬೇಕು. ಇದು ನಾಟ್ ಇದೆ, ಇದು ನಾಟ್ ಇದೆ, ಎಲ್ಲ ನಾಟ್ ಇದೆ, ಬಟ್ ಯಾವ್ ಕರೆಕ್ಟ್ ನೋಡಿ. ಈ ಟೀಮ್ ಅಂತಕ್ಕಂಥದ್ದು ಒಂದು ಅಂತ ಅರ್ಥ ಅಲ್ವಾ, ನಾವು ಬಂಚ್ ಆಫ್ ಈಗ ಒಂದು ಕಡ್ಡಿ ಪೆಟ್ಟಿಗೆ ಅಂತೀವಿ, ಅದ್ರಲ್ಲಿ ಎಷ್ಟೊಂದು ಕಡ್ಡಿಗಳಿರ್ತವೆ ಅಲ್ವಾ, ಹೀಗೆ ಒಂದ್ ಡಜನ್ ಅಂತೀವಿ, 12 ಇರುತ್ತೆ, 12 ಸೇರಿ ಒಂದ್ ಡಜನ್ ಅಂದ್ರೆ ಒಂದು ಒಂದು ಸಿಂಗಲ್. ಹಂಗಾಗಿ ಏನ್ ಮಾಡ್ಬೇಕು, ವರಂಟ್ ಈಸಂಟ್ ಎಲ್ಲ ಇದು ಮಾಡಿ ಡಿಡೆಂಟ್ ದೇ ಅನ್ನೋದು ಯೂಸ್ ಮಾಡ್ಬೇಕು. ಡಿಫೀಟೆಡ್ ದ ಆಸ್ಟ್, ಡಿಫೀಟೆಡ್ ಯಾಕೆ ಬಂತು ಇಲ್ಲಿ, ಪಾಸ್ಟ್ ಅಲ್ಲಿ ಇದೆ ಹಾಗಾಗಿ ಪಾಸ್ಟ್ ನ ಯೂಸ್ ಮಾಡ್ತೇನೆ. ಓಕೆ ನೆಕ್ಸ್ಟ್ ಬರ್ತೀನಿ ಸರ್, ನೋ ಎರರ್ ಫೈಂಡಿಂಗ್ ಮಾಡ್ಬೇಕು. ಓಕೆ ಈ ಸೆಂಟೆನ್ಸ್ ಕೊಟ್ಟಿನ ಒಂದ್ ಎರರ್, ಯಾವ್ದ್ರಲ್ಲಿ ಎರರ್ ಇದೆ ಅಂತ ಹೇಳ್ಬೇಕು. ದ ಸ್ಟೂಡೆಂಟ್ಸ್ ಲೀವ್ ದ ಸ್ಕೂಲ್ ಅಟ್ 4, ರೀಚ್ ಅಟ್ ಹೋಮ್ ಬೈ 6. ನೋಡಿ ಇಲ್ಲಿ ಸೀಲ್ ತಪ್ಪಿದೆ, ಹೆಂಗ್ ತಪ್ಪಿದೆ, ಇಲ್ಲಿ ಹಟ್ಟಿದೆಯಲ್ಲ ಈ ಹಟ್ಟು ಬರಬಾರ್ದು, ಹಟ್ಟಿಲಿ ಬರಬಾರ್ದು. ಸೊ ಹಟ್ಟನ ನಾವು ಇಲ್ಲಿ ರಿಮೂವ್ ಮಾಡಿದ್ರೆ ದ ಸ್ಟೂಡೆಂಟ್ಸ್ ಲೀವ್ ದ ಸ್ಕೂಲ್ ಅಟ್ 4, ರೀಚ್ ಹೋಮ್ ಬೈ 6 ಅಂತ ಕರಿತೀವಿ. ಸೊ ಸೀಲಿ ತಪ್ಪಿದೆ. ರಾಜು ಹ್ಯಾಸ್ 2 ಬೈಸಿಕಲ್ಸ್ ಅಟ್ ಹೋಮ್ ಅಲ್ವಾ, ಎರಡು ಬೈಸಿಕಲ್ಸ್ ಇದೆ ಅವನ ಹೋಟೆಲ್ ಅಲ್ಲಿ. ಅಸೆಂಟಿನ ವಸಂಟಿನ ಇಸಂಟ್ ಹೀನಾ, ಅಗೇನ್ ಇಲ್ಲಿ ಕ್ವಶನ್ ಟ್ಯಾಗ್ ಅಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಬರಬೇಕು. ರಾಜು ಹ್ಯಾಸ್ ಸಿಂಗಲ್ ಅಲ್ವಾ, ರಾಜು ಇಸಂಟ್ ಹೀ, ಇಸ್ ನಾಟ್ ಹೀ ಅಂತ ಇಸ್ ದ ರೈಟ್ ಆನ್ಸರ್. ಮತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಸಾರಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಅದಕ್ಕೆ ಇಸಂಟ್ ಹೀ ತಗೊಂಡಿರೋದು. ಆನ್ ಎ ರೈನಿ ಈವ್ನಿಂಗ್ ಲಾಸ್ಟ್ ವೀಕ್ ನೈದರ್ ದ ಕಿಡ್ಸ್ ನಾರ್ ದ ಸೀನಿಯರ್ ಸಿಟಿಸನ್ಸ್ ಡ್ಯಾಶ್ ಇನ್ ದ ಪಾರ್ಕ್. ನೋಡಿ ಇಲ್ಲಿ ನೈದರ್ ನಾರ್ ಇದೆ, ಬಟ್ ಇಲ್ಲಿ ಕಿಡ್ಸ್ ಇದೆ, ಸೀನಿಯರ್ ಸಿಟಿಸನ್ಸ್ ಇದೆ, ಹಂಗಾಗಿ ಪ್ಲೂರಲ್ ಬರಬೇಕು. ಮತ್ತೆ ಇಲ್ಲಿ ಲಾಸ್ಟ್ ವೀಕ್ ಅಂತಿದೆ, ಲಾಸ್ಟ್ ವೀಕ್ ಅಂದ್ರೆ ಆಗೋಗಿದೆ ಪಾಸ್ಟ್, ಹಾಗಾಗಿ ಪ್ಲೂರಲ್ ಪಾಸ್ಟ್ ಅನ್ನು ವರ್ ಬರಬೇಕು. ವರ್ ಸೀನ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ 2. ಓಕೆ ವರ್ಸ್ ನಾಟ್ ನಾರ್ ದ ಸೀನಿಯರ್ ಸಿಟಿಸನ್ಸ್ ವರ್ ಸೀನ್ ಇನ್ ದ ಪಾರ್ಕ್, ಅವ್ರನ್ನ ನೋಡಕ್ಕಾಗಿಲ್ಲ, ಅವ್ರನ್ನು ಅಥವಾ ಇವ್ರನ್ನು ಕೂಡ ನಾವು ನೋಡ್ಲಿಲ್ಲ ಅಂತ. ಇದಿಷ್ಟು ಇಂಗ್ಲಿಷ್ ಸ್ನೇಹಿತರೆ, ಕನ್ನಡ ನಾವು ಸ್ಟಾರ್ಟಿಂಗ್ 5 ಕ್ವಶನ್ ಮಾಡಿದೀವಿ, ಇನ್ ಮಿಕ್ಕಿದ ಕನ್ನಡ ನೋಡ್ಕೊಳ್ಳೋಣ. ಅನ್ನದಾರಿ ನುಡಿಗಿಟ್ಟಿನ ಅರ್ಥ, ಅನ್ನದಾರಿ ಅಂದ್ರೆ ನಮ್ಮ ಬದುಕುವ ಮಾರ್ಗ. ಈಸಿ ಕ್ವಶನ್, ಒಂದಿಸಿ ಬರೀರಿ, ಇವೆಲ್ಲ ಈಸಿ ಕೊಟ್ಟಿದೆ ಕನ್ನಡ, ಒಂದಷ್ಟು ನಿಮಗೆ ಡಿಫಿಕಲ್ಟೀಸ್ ಅನ್ಬೋದು. ಕನ್ನಡಿಗಳನ್ನ ಗಂಟು ಅಲಭ್ಯ, ಹುಡ್ಕಕ್ಕಾಗಲ್ಲ ಅದು ಅಲ್ವಾ. ಹೊಟ್ಟೆ ಉರಿ ನೋಡಿ, ಎರಡು ಮೂರು ತಿಳ್ಕೊಂಡ್ರೆ ಹೊಟ್ಟೆ ಉರಿ ಅಂದ್ರೆ ಮಾತು ಸರಿಯ ಪಡು ಅಲ್ವಾ. ಡಿ ಗೆ 2, ಎ ಗೆ 3, ಎಲ್ಲಿದೆ ಇಲ್ಲಿದೆ, ಇಲ್ಲೂ ಇದೆ, ಬಟ್ ಇಲ್ಲಿ ಅಲ್ಲೂ ಕಾಡು ಪಾಲಾಗು ಅಂದ್ರೆ ಪರದೇಶಿ, ಕಾಡು ಪಾಲ ಪರದೇಶಿ ಆಗೋಗು ಅಂತೀವಿ. ಸಿ ಗೆ 4, ಎಲ್ಲಿರೋದ ಆಪ್ಷನ್ 1 ಅಲ್ಲಿ ಮಾತ್ರ ಇರೋದು ಸರ್, ಇರೋದು ಮಾತ್ರ ಇದೆ ಅದು. ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಕವಿ ವಂದಿತ ಇಲ್ಲಿ ಹೊಂದಿಸಿ ಬರಬೇಕು, ಸಮಾಸ ಕೊಟ್ಟಿದ್ದಾನೆ. ಆದ್ರೆ ಇಲ್ಲಿ ಸಪ್ತಮಿ ತತ್ಪುರುಷ ತೃತೀಯ ಷಷ್ಠಿ ಅಂತೆಲ್ಲ ಕೊಟ್ಟಿದ್ದಾನೆ, ಇಲ್ಲಿ ಏನಿಲ್ಲ, ನೀವು ಇದನ್ನ ಬಿಡಿಸ್ಬೇಕು ಸಮಾಸ ಅಷ್ಟೇ, ತತ್ಪುರುಷ ಸಮಾಸ. ಕವಿ ವಂದಿತ ಅಂದ್ರೇನು, ಕವಿಗಳಿಂದ ಇಂದ ಅಲ್ವಾ, ಕವಿಗಳಿಂದ ಪ್ಲಸ್ ವಂದಿತ ಇಂದ ಬರುತ್ತೆ. ಹಾಗಾಗಿ ಇಂದ ಅಂದ್ರೆ ಹೂ ಅನ್ನು ಇಂದ ತೃತೀಯ ವಿಭಕ್ತಿ. ಹಗಲು ಗನಸು ಹಗಲಿನ ನ, ಹಗಲಿನಲ್ಲಿ ಪ್ಲಸ್ ಕನಸು, ಹಗಲಿನಲ್ಲಿ ಅಲ್ಲಿ ಅಂತ ಬಂದ್ರೆ ಸಪ್ತಮಿ ಬರುತ್ತೆ ಅಲ್ವಾ. ಹಗಲಿನಲ್ಲಿ ಪ್ಲಸ್ ಅಲ್ಲಿ ಸಪ್ತಮಿ ಬರುತ್ತೆ. ಸೊ ಒಂದಿಗೆ ಎಗೆ 2, ಬಿಗೆ 1 ಎಲ್ಲಿದೆ, ಎಗೆ 2 ಬಿಗೆ 1 ಎಲ್ಲಿದೆ. ಸದೇ ತರ ತೇರು ಮರ, ದನದ ದನ ರಕ್ಷಣೆ, ಧನ ಇಂದ ನಮಗೆ ರಕ್ಷಣೆ ಅಲ್ವಾ. ಸೊ ಅದು ಏನ್ ಬರುತ್ತೆ ನಮಗೆ, ಡಿ ಷಷ್ಠಿ ಬರುತ್ತೆ. ಆ ಅರ್ಥ ಆಗ್ತಿದೆಯಲ್ಲ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅಂದ್ರೆ ಬಿಡಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ. ಭಾರತ ಸಿಂಧು ರಶ್ಮಿದೇವ್ ಸಾಹಿ ಯಾವ ಸಾಹಿತ್ಯದ ಪ್ರಕಾರ, ವಿಕು ಗ್ರೋಕಾಕರ್ ಅವ್ರು ಬರೆದಿರೋದಲ್ವಾ, ಮಹಾಕಾವ್ಯ ಅದು. ಸ್ವತಂತ್ರವಾದ ವಿಭಕ್ತಿ ಪ್ರತ್ಯಯವಿಲ್ಲದ ವಿಭಕ್ತಿ ಯಾವುದು, ದಿಸ್ ಇಸ್ ಅಲ್ಟಿಮೇಟ್ ಕ್ವಶನ್. ಒನ್ ಸೆಕೆಂಡ್, ಸ್ವತಂತ್ರವಾದ ವಿಭಕ್ತಿಯ ಪ್ರತ್ಯಯ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಸ್ನೇಹಿತರೆ. ಏನ್ ಕನ್ಫ್ಯೂಷನ್ಸ್ ಅಂದ್ರೆ,
ಇಲ್ಲಿ ನೋಡಿ ದೆಸೆಯಿಂದ, ದೆಸೆ ಅಂದ್ರೇನು, ಅವನ ದೆಸೆ ಇವನ ದೆಸೆ ಅಂದ್ರೆ ಅದರಿಂದ ಅಂತ ಕರಿತೀವಿ. ಆಕ್ಚುಲಿ ದೆಸೆಯಿಂದ ಕೂಡ ನಮಗೆ ಒಂದ್ ರೀತಿ ಸ್ವತಂತ್ರವಲ್ಲದ್ದು ಅಂತ ಹೇಳ್ಬೋದು. ಅಂದ್ರೆ ಅದನ್ನ ಹಂಗೆ ನಾವು ಉಚ್ಚಾರಣೆ ಮಾಡ್ಬೋದು ದೆಸೆಯಿಂದ. ಅರ್ಥ ಆಗ್ತಿಲ್ಲ ನಾನು ಹೇಳ್ತೇನೆ, ಪಂಚಮಿಗೂ ಭಕ್ತಿರಿ ದೆಸೆಯಿಂದ ಅಥವಾ ಅತ್ತಣಿಮ್ ಅಂತೀವಿ. ಅಂದ್ರೆ ಇಲ್ಲಿ ದೆಸೆ ಅನ್ನೋ ಪದ ಏನಾಗಿದೆ, ನಾನಂತೂ ಕಾಣೆ, ಆ ದೆಸೆಯಿಂದ ಆಯ್ತು, ಈ ದೆಸೆಯಿಂದ ಆಯ್ತು ಅಂತೀವಿ. ಅಂದ್ರೆ ಇಲ್ಲಿ ಅದು ಸಪರೇಟ್ ಪದ ಅಂತ ಹೇಳ್ಬೋದು. ಐದರ್ ಪಂಚಮಿ ಇರಬೇಕು ಅಥವಾ ಸಂಬೋಧನ ಇರಬೇಕು, ಬಟ್ ಪಂಚಮಿ ರೈಟ್ ಅಂತ ನನಗೆ ಅನಿಸ್ತಾ ಇದೆ. ಪಂಚಮಿ ರೈಟ್ ಇಲ್ಲಿ ಪ್ರಕೃತಿಯ ವಿಭಕ್ತಿಯಾದ ಅರ್ಥದಲ್ಲಿ ಪ್ರಯೋಗವಾದ ವಿಭಕ್ತಿ. ನೋಡಿ ಪ್ರಕೃತಿ ಅಂದ್ರೆ ಈಗ ಅಂದ್ರೆ ಏನು, ಪ್ರಕೃತಿ ಅಂದ್ರೆ ನಾಮಪದ, ನಾಮ ಪ್ರಕೃತಿ ಅಂತ ಕರಿತೀವಿ. ಇಲ್ಲಿ ಪ್ರಮುಖವಾಗಿ ಏನ್ ನಿಮ್ಗೆ ಗೊತ್ತಿರಬೇಕು ಅಂತಂದ್ರೆ, ಈಗ ರಾಮನು ಕಾಡಿಗೆ ಹೋದನು. ಇಲ್ಲಿ ನೋಡಿ ಅರ್ಥ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇದು ನನಗೆ ಡೌಟ್ ಇದೆ, ಬಟ್ ಇದಂತೂ ರೈಟ್ ಆನ್ಸರ್ ಆಪ್ಷನ್ ತ್ರೀ. ಹೆಂಗೆ ಅಂತ ಹೇಳ್ತೀನಿ, ರಾಮನು ಕಾಡಿಗೆ ಹೋದನು ಊ ಅಲ್ವಾ ಪ್ರಥಮ. ಇಲ್ಲಿ ರಾಮ ಕಾಡಿಗೆ ಹೋದನು, ಸೇಮ್ ಮೀನಿಂಗು, ರಾಮನು ರಾಮ ಇಲ್ಲಿ ಸೇಮ್ ಮೀನಿಂಗ್ ಕೊಡುತ್ತೆ. ಅಂದ್ರೆ ಪ್ರಕೃತಿವೇ ವಿಭಕ್ತಿ ಆಗ್ತಾ ಇದೆ ಇಲ್ಲಿ, ಅದ್ ಬೇಕಾಗಿರ್ಲಿಲ್ಲ ಅಂತ ಅರ್ಥ ಆಗ್ತಿಲ್ಲ. ಅದ್ ಬೇಕಾಗಿರ್ಲಿಲ್ಲ, ನೂ ಬೇಕಾಗಿಲ್ಲ, ರಾಮ ಕಾಡಿಗೆ ಹೋದನು, ರಾಮನು ಕಾಡಿಗೆ ಹೋದನು. ಇಲ್ಲಿ ರಾಮನೇ ಸಾಕಾಗಿತ್ತು, ರಾಮನು ಬೇಕಾಗಿಲ್ಲ. ಹಾಗಾಗಿ ಪ್ರಕೃತಿ ವಿಭಕ್ತಿಯ ಅರ್ಥದಲ್ಲಿ ರಾಮ ಅಂತಕ್ಕಂಥದ್ದು ಹೆಸರು, ಅದು ನಾಮ ಪ್ರಕೃತಿ ಅಲ್ವಾ. ಸೊ ಹಾಗಾಗಿ ಪ್ರಥಮ ವಿಭಕ್ತಿ ಇಸ್ ದ ರೈಟ್ ಆನ್ಸರ್. ಇದೆ ಕವಿಯಿಂದ ಕಾವ್ಯವು ಬರೆಯಲ್ಪಡುತ್ತದೆ, ಗೆರೆಳೆದ ವಾಕ್ಯದ ಕರ್ತರಿ ರೂಪ. ಇದು ಕರ್ಮಣಿ ಇದೆ, ಅಲ್ಪಡು ಇದೆ, ಬರೆಯಲ್ಪಡುತ್ತದೆ. ಸೊ ಕರ್ತರಿ ಏನಾಗುತ್ತೆ, ಕವಿಯು ಕಾವ್ಯವನ್ನು ಬರೆಯುತ್ತಾನೆ, ಆಪ್ಷನ್ ತ್ರೀ. ಓಕೆ, ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಹೇಳಬೇಕು. ಮನೆ, ಮರ, ಗದ್ದೆ, ರಾತ್ರಿ ಇದೆ, ನೋಡಿದ ತಕ್ಷಣ ಹೇಳ್ಬೋದು ರಾತ್ರಿ ಸೇರಲ್ಲ ಅಂತ. ಇಲ್ಲಿ ಹೇಳಿಕೆ ಮತ್ತು ಸಮರ್ಥನೆ, ಸ್ಟೇಟ್ಮೆಂಟ್ ಅಂಡ್ ಕಾಸ್ ಕೊಟ್ಟಿದ್ದಾನೆ. ಯಾರ ರಾ ಲಾ ವಾಲ್, ಈ ಅಕ್ಷರಗಳು ಎಣ್ಣ ಅಕ್ಷರಗಳು ಎನ್ನುವರು. ನೋಡಿ ಲಾ ಬರಲ್ಲ, ಯಾರ ವಾ ಬರುತ್ತೆ. ಈ ಊರು ಸ್ವರಗಳೇ ಸ್ವರ್ಣವಲ್ಲ ಸ್ವರಗಳು ಎದುರಾಗಿ ಬಂದಾಗ ಹೀಗೆ ಎಂ ಊಗೆ ವವ್ ರೂಗೆ ಆರ್ ಆದೇಶವಾಗಿ ಬರುವುದೇ ಎಣ್ಸನ್. ಎಸ್ ಇಸ್ ಕರೆಕ್ಟ್ ಇದೆ, ಹೇಳಿಕೆ ಈಸ್ ರಾಂಗ್, ಸಮರ್ಥನೆ ಕರೆಕ್ಟ್, ಸಮರ್ಥನೆ ಸರಿ, ಹೇಳಿಕೆ ತಪ್ಪು. ನಿಮ್ಗೆ ಗೊತ್ತಿರಬೇಕು ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ವೃದ್ಧಿ ವೃದ್ಧಿ ಸಂಧಿ ನೋಡಿ, ಇಲ್ಲಿ ಗುಣಸಂಧಿ ನೋಡಿ, ಇಲ್ಲಿ ಎಣ್ಸಂಧಿ ನೋಡಿ, ಇಲ್ಲಿ ಯಾವ ರಾ ಅಂತಿದೆ, ನಮ್ಗೆ ಕರ್ಸಲ್ ಕಾಣಿಸಿದ್ಯಾ, ಯಾವ ರಾ ಬರುತ್ತೆ, ಲಾ ಬರಲ್ಲ. ಅದು ನಾನು ಇದನ್ನ ಕೊಟ್ಟಿದ್ದೀನಿ ನಮ್ಗೆ, ಇದನ್ನ ಜಸ್ಟ್ ಇದೊಂದು ನೋಡ್ಕೊಂಡು ನೀವು ನ್ಯಾಪ್ಕ ಇಟ್ಕೊಂಡು ನೀವು ಆರಾಮಾಗಿ ಮಾಡ್ಬೋದು ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಹಳ್ಳಿಗಳಲ್ಲಿ ಎಲ್ಲರ ಮನೆಗಳಲ್ಲಿ ಎತ್ತರ ತೆಂಗಿನ ಮರ ಇರ್ತದೆ, ಅಡಿಗೆರೆಯಳೆ ಪದ ನಾಮಪದ ಯಾವ ಬಗ್ಗೆ? ಅಡಿಗೆರೆಯಲ್ಲಿ ಇರ್ತಕ್ಕಂಥದ್ದು ಎತ್ತರವಾಗಿದೆ ಅಂದ್ರೆ ಅದ ಗುಣ ಹೇಳ್ತಾ ಇದೆ, ಎತ್ತರನ ಚಿಕ್ಕದ ಅಂತ. ಪರಿಮಾಣ ಅಲ್ಲ, ಪರಿಮಾಣ ಅಂತಂದ್ರೆ ಇಷ್ಟು ಅಷ್ಟು ಅಂತ, ಎಷ್ಟು ಪರಿಮಾಣ ದಿಕ್ಕ ಹೇಳ್ತಾ ಇಲ್ಲ ಇಲ್ಲಿ. ಸೊ ಗುಣವಾಚಕ ಇಸ್ ದ ರೈಟ್ ಆನ್ಸರ್. ದೇವರು ಲೋಕವನ್ನು ರಕ್ಷಿಸುವನು, ಈ ವಾಕ್ಯದಲ್ಲಿ ಬಂದಿರುವ ಕರ್ತೃ ಪದ, ಕರ್ತೃ ಕರ್ಮ ಕ್ರಿಯೆ, ದೇವರು ಇಸ್ ದ ಕರ್ತೃ, ಕರ್ಮ ಏನು, ಲೋಕ ರಕ್ಷಿಸುವುದು ಕ್ರಿಯೆ. ಸೊ ದೇವರು ಇಸ್ ದ ರೈಟ್ ಆನ್ಸರ್, ಕರ್ತೃ. ವೈರ ವಿತ್ತಂಡಕ್ಕೆ ಪದದ ಸರಿಯಾದ ವಿಭಜನೆ, ಅದನ್ನ ಬಿಡಿಸಿ ಬರಬೇಕು. ವೈರ ವಿ ನೋಡಿ, ವೈರವು ಈ ವಿ ಬರುತ್ತೆ. ಸೊ ಹಾಗಾಗಿ ವೈರವು ಪ್ಲಸ್ ಇತ್ತಂಡಕ್ಕೆ ಇಸ್ ದ ರೈಟ್ ಆನ್ಸರ್. ಈ ಮುಂದಿನ ಆಯ್ಕೆಯಲ್ಲಿ ಯಾವುದು ಪ್ರಥಮ ಪುರುಷ ಸರ್ವನಾಮ ಅಲ್ಲ, ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ಲ. ನೀನು ಇದು ಮಧ್ಯಮ ಪುರುಷ ಬರುತ್ತೆ, ಇದಲ್ಲ ಅವನು ಅವಳು ಅವರು ಸೇಮ್, ಅದು ನಮ್ಗೆ ಪ್ರಥಮ ಪುರುಷ. ನಿನಗೆ ಒಳ್ಳೆಯದಾಗಲಿ, ಇದು ಕ್ರಿಯಾಪದ ಯಾವ ರೂಪ ನೋಡಿ, ಆಗಲಿ ನೋಡಲಿ, ನಾನ್ ನಿಮ್ಗೆ ಹೇಳಿದ್ದೀನಿ ಆಗಲಿ ನೋಡಲಿ ಮಾಡಲಿ ಮಾಡಲಿ ಈ ತರ ಎಲ್ಲ ಬಂದ್ರೆ ಅದು ವಿದ್ಯಾರ್ಥಕ ರೂಪ ಅಲ್ವಾ. ನಮ್ಮ ಗ್ರಾಮರ್ ಅಲ್ಲಿ ನಿಮ್ಗೆ ಎಷ್ಟೊಂದ್ಸಲ ಹೇಳಿದ್ದೀನಿ, ನಾನು ತೋರಿಸಿದ್ದೀನಿ. ಬನ್ನಿ ಬನ್ನಿ ಕುಳಿತುಕೊಳ್ಳಿ ಎಂಬ ವಾಕ್ಯದಲ್ಲಿ ಬಂದಿರೋ ವಿರುಕ್ತಿಯ ಅನ್ನು ಯಾವ ಅರ್ಥದಲ್ಲಿ ಬಳಸ್ಬೋದು ನೋಡಿ, ಬನ್ನಿ ಬನ್ನಿ ವಿರುಕ್ತಿ. ಇಲ್ಲಿ ಆಶ್ಚರ್ಯ ಕೂಡ ಕೊಟ್ಟಿದ್ದಾನೆ, ಆಶ್ಚರ್ಯಕ್ಕೆ ಸೂಕ್ತ ಚಿಹ್ನೆ ಹಾಕಿದ್ದಾನೆ. ಹಾಗಾಗಿ ಆಶ್ಚರ್ಯದಲ್ಲಿ ಯಾರು ಬಂದ್ಬಿಟ್ರೆ ಅಯ್ಯೋ ಬನ್ನಿ ಬನ್ನಿ ಅಂದ್ರೆ ನಮ್ಗೆ ಆಶ್ಚರ್ಯ ಅವ್ರು ಬಂದ್ಬಿಟ್ರು ಅಂತ. ಓಕೆ, ಕುಳಿತುಕೊಳ್ಳಿ, ಅಲ್ಲಿ ಆಶ್ಚರ್ಯ ಚಿಹ್ನೆ ಅವನೇ ಕೊಟ್ಟಿದ್ದಾನೆ. ಹಾಗಾಗಿ ಆಶ್ಚರ್ಯದಲ್ಲಿ ನಾವು ಅದನ್ನ ಬಳಸ್ಕೋಬಹುದು. ಈ ಮುಂದಿನವುಗಳಲ್ಲಿ ಏಕಾಕ್ಷರ ಧಾತು ಯಾವುದು? ಮೀ ಅಂತಕ್ಕಂಥದ್ದು ಏಕಾಕ್ಷರ ಧಾತು. ಮೀ ಏಕಾಕ್ಷರ ಧಾತು ಅಂದ್ರೆ ಇಷ್ಟೇ ಸರ್. ಈಗ ಮೀ ಯೋದು ನೀವು ಹಳ್ಳಿ ಕಡೆ ಇದ್ರೆ ಗೊತ್ತಿರೋದು, ಹಳ್ಳಿ ಅವ್ರಿಗೆ ಮೀ ಕೊಂಬ ಅಂತಾರೆ, ಮೀ ಅಂದ್ರೆ ಸ್ನಾನ ಮಾಡುವಂತ ಅರ್ಥ. ಒಂದೇ ಪದ ಏಕಾಕ್ಷರ ಧಾತು ಅಂದ್ರೆ ಕ್ರಿಯಾಪದ, ಇಲ್ಲಿ ಸ್ನಾನ ಮಾಡೋದಿಲ್ಲ, ದಟ್ ಇಸ್ ಕ್ರಿಯೆ, ಮೀ ಅಂತಕ್ಕಂಥದ್ದು. ಓಕೆ, ಸೊ ಮೀ ಇಸ್ ದ ರೈಟ್ ಆನ್ಸರ್. ಹೊಂದಿಸಿ ಬರಬೇಕು ಆಗಮನ ನಿರ್ಗಮನ, ಇದು ವಿರುದ್ಧಾರ್ಥಕ ಪದ. ತೇಲು ಮುಳುಗು ಇದು ಈಸಿ ಇದೆ ಅಲ್ವಾ, ಎಗೆ ಟು ಬಿಗೆ ಒನ್ ಎಲ್ಲಿದೆ, ಎಗೆ ಟು ಬಿಗೆ ಒನ್ ಈ ಮೂರು ಆಪ್ಷನ್ ಇದೆ. ದೀರ್ಘ ಹಸ್ರ ಸಿಗೆ ಫೋರ್ ಎಲ್ಲಿದೆ, ಇಲ್ಲೂ ಇದೆ ಇಲ್ಲೂ ಇದೆ. ಶಿಸ್ತು ಅಶಿಸ್ತು ಡಿಗೆ ತ್ರೀ ಡಿಗೆ ತ್ರೀ ಎಲ್ಲಿದೆ, ಇಲ್ಲಿದೆ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್. ಕನ್ನಡದಲ್ಲಿ ಒಂದು ನಿಮಿತವಾಗಿ ಉಚ್ಚಾರಗಳದ ಅಕ್ಷರ ನೋಡಿ, ಅದಕ್ಕೆ ಸ್ವರ ಬೇಕೇ ಬೇಕು. ಅಂ ಅನುಸ್ವಾರ ನಿಸರ್ಗ, ಸ್ವರ ಬೇಕೇ ಬೇಕು, ಅನುಸ್ವಾರ ಇಸ್ ದ ರೈಟ್ ಆನ್ಸರ್. ಊರಿನ ಬೆಸ್ತರಿಗೆ ಅದೇ ಹಬ್ಬ, ತೆರೆ ತೆರೆನ ಮೀನುಗಳೇ, ಅವುಗಳ ನಡುವೆ ಒಂದೊಂದು ವಿಷದ ಹಾವು ಇರುವುದು ಉಂಟು. ಈ ವಾಕ್ಯದಲ್ಲಿ ಸರಿಯಾದ ಚಿಹ್ನೆ ಬಳಸಿ ಆಯ್ಕೆಯನ್ನು ಆರಿಸಿ.
ಅಂದ್ರೆ ಕರೆಕ್ಟ್ ಆಗಿ ಯಾವ ಫುಲ್ ಸ್ಟಾಪು, ಕಾಮ ಏನಿದೆ, ಆಶ್ಚರ್ಯ ಸೂಚಕ ಅದ್ ಯಾವ್ದ್ರಲ್ಲಿ ಇದೆ ಅಂತ ಹೇಳ್ಬೇಕು. ಇಲ್ಲಿ ಊರಿನ ಬೆಸ್ತರಿಗೆ ಅದೇ ಹಬ್ಬ ಅಲ್ವಾ, ಒಂದು ಹಬ್ಬ ಬಂದ ಬೆಸ್ತರು ಅಂದ್ರೆ ಮೀನು ಹಿಡಿಯದೆ ಹಬ್ಬ ಅಂತ. ತೆರೆ ತೆರೆನೇ ಮೀನುಗಳಿವೆ, ಓಕೆ, ಇಲ್ಲಿ ಫುಲ್ ಸ್ಟಾಪ್. ಅವುಗಳ ನಡುವೆ ಒಂದೊಂದು ವಿಷಯದ ಹಾವು ಇರುವುದೂ ಉಂಟು ಅಂದ್ರೆ ಆಶ್ಚರ್ಯ. ಸೊ ಆಪ್ಷನ್ ಫೋರ್ತ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ ಆಶ್ಚರ್ಯ ಸೂಚಕ ಕೊಟ್ಟಿದ್ದಾನೆ, ಇಲ್ಲ ಆಶ್ಚರ್ಯ ಸೂಚಕ ಬರದು ಬರಲ್ಲ. ಸಾಮಜ ಪದದ ಅರ್ಥ ಆನೆ. ಈ ಮುಂದೆ ಸೂಚಿಸಿರೋ ಯಾವ ಮರನೋ ಶಾಲ್ಮಲಿ ಅಂತ ಕರಿತೀವಿ, ಬೂರುಗ ಅಂದ್ರೆ ಶಾಲ್ಮಲಿ ಅಂತ ಕರಿತೀವಿ. ಪಾದುಕ ಇದು ತತ್ಸಮತದ ಪಾದುಕ ಅಂದ್ರೆ ಹಾವುಗೆ ಅಲ್ವಾ, ಪಾದುಕ ಅಂದ್ರೆ ಹಾವುಗೆ. ಹೇಗೆ ಫೋರ್, ಹೇಗೆ ಫೋರ್, ಇದೊಂದೇ ನೋಡಿ ಆಪ್ಷನ್ ಇರೋ, ಒಂದು ಗೊತ್ತಿದ್ರು ಆರಾಮಾಗಿ ಆನ್ಸರ್ ಮಾಡಿ. ಈಸಿ ಇದೆ ಇದು, ಕನ್ನಡನ ಅಷ್ಟೊಂದು ಡಿಫಿಕಲ್ಟಿ ಇಲ್ಲ, ಈಸಿ ಇದೆ. ಆ ಶಬ್ದದ ಮುಂದೆ ಈ ಕೆಳಗಿನ ಯಾವ ಸ್ವರಗಳು ಬಂದೆ ಸಂಧಿಕಾರ್ಯ ಮಾಡಬಾರದು. ನೋಡಿ ಆ ಮುಂದೆ ಅವು ಬರುತ್ತೆ, ನಾನು ನಿಮ್ಗೆ ಅದನ್ನ ಈಗ ತಾನೇ ನಿಮ್ಗೆ ತೋರಿಸ್ತಾ ಇದೆ. ನೋಡಿ ಎ ಓ ಆರು ಬರುತ್ತೆ ಗುಣ ಸಂಧಿಲಿ, ಐ ಅವು ವೃದ್ಧಿ ಸಂಧಿಲಿ ಬರುತ್ತೆ, ಓಕೆ, ಎನ್ ಸಂಧಿಲಿ ಯಾ ವಾರ ಬರುತ್ತೆ. ಆದ್ರೆ ನಿಮ್ಗೆ ಸವರ್ಣ ದೀರ್ಘ ಸಂಧಿಲಿ ಆ ಬರುತ್ತೆ, ದೀರ್ಘ ಬರುತ್ತೆ, ಆ ಸವರ್ಣ ದೀರ್ಘ ಸಂಧಿ ದೀರ್ಘ ಆನು ಬರುತ್ತೆ. ಸೊ ಈ ತರ ನೋಡ್ತಾ ಹೋದಾಗ ಇದು ಸ್ವಲ್ಪ ಡೌಟ್ ಇದೆ, ಐದರ್ ಆಪ್ಷನ್ ಟೂ ಸರಿ ಇರ್ಬೋದು ಅಂತ ನನ್ಗನ್ಸುತ್ತೆ. ಇದೊಂದು ಸ್ವಲ್ಪ ಡೌಟ್ ಇದೆ ನೋಡಿ, ಆಪ್ಷನ್ 63ನೇದು ಟೂ ಸರಿ ಇದೆ ಅಂತ ನಾನು ಅನ್ಕೋತೀನಿ, ಅದಕ್ಕೆ ಮಾಡಕ್ಕಾಗಲ್ಲ ಅಂತ. ಓಕೆ, ರೂಢನಾಮ ಅಂಕಿತನಾಮ ಅನ್ವರ್ತನಾಮಗಳು ನಾಮವಾಚಕ ಪ್ರಕೃತಿ ಯಾವ ವಿಧ ಬರುತ್ತೆ, ಅದು ವಸ್ತುವಾಚಕಕ್ಕೆ ಬರುತ್ತೆ ಸ್ನೇಹಿತರೆ. ಜಾನಕಿ ಶ್ರೀನಿವಾಸ ಮೂರ್ತಿ ಅವರ ಕೃತಿ ಪ್ರೌಂಚ ಪಕ್ಷಿಗಳು, ಅವನನ್ನು ಎಲ್ಲಿಯೋ ನೋಡಿದ್ದೇನೆಂಬ ಸಂಗೀತ ನನಗೆ ಜ್ಞಾಪಕ ಬಂದಿದೆ ಹೊರತು ಅವನ ಹೆಸರು ಏನೆಂಬುದು ಎಷ್ಟು ಯೋಚಿಸಿದ್ರು ಹೊಳೆಯಲಿಲ್ಲ. ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಸಂಯೋಜಿತ ವಾಕ್ಯ ಇದೆ, ಸಾಮಾನ್ಯ ವಾಕ್ಯ ಅಲ್ಲ, ಇದು ಎರಡು ವಾಕ್ಯ ಕೂಡ್ಕೊಂಡ್ ಬಂದಿದೆ, ಪ್ರಧಾನ ವಾಕ್ಯನೂ ಅಲ್ಲ. ಐದ ಸಂಯೋಜಿತ ಮಿಶ್ರ ಆಗಲ್ಲ, ಯಾಕಾಗಲ್ಲ ಅಂದ್ರೆ ಸಂಯೋಜಿತ ಯಾಕಾಗತ್ತೆ ಅಂದ್ರೆ ಕಾಮ ಇದೆ, ಹೊರತು ಅಂತ ಕನೆಕ್ಟ್ ಮಾಡ್ತಾ ಇದೆ, ಎರಡು ವಾಕ್ಯಗಳನ್ನ ಸೇರಿಸ್ತಾ ಇದೀವಿ, ಹಂಗಾಗಿ ಸಂಯೋಜಿತ ಆಗುತ್ತೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಎಲ್ಲಾ ಜಾತಿಯ ಷಟ್ಪದಿ ಬಳಸಿ ರಚನೆಯಾದ ಮೊದಲ ಕೃತಿ ಕುಂಭದೆಂದು ರಾಮಾಯಣ. ಇಲ್ಲಿ ಒಂದೇ ಬರೆಯಬೇಕು, ಚನ್ನವೀರ ಕಣಿವಿ. ನೋಡಿ ಇಲ್ಲಿ ನಿಮ್ಗೆ ಒಂದ್ ಎರಡಾರು ಗೊತ್ತಿರೋ ಆನ್ಸರ್ ಮಾಡಬಹುದು. ಕೆಎಸ್ ನರಸಿಂಹರಾಮಿಯವರು ತೆರೆದ ಬಾಗಿಲು, ನಾವು ಇದೆಲ್ಲ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮಾಡಿದ್ವಿ. ಓಕೆ, ನಿಮಗೆ ಅಬ್ಸರ್ವ್ ಮಾಡಿದ್ರೆ ನಾವು ಮೊನ್ನೆ ಎಲ್ಲ ಶೇರ್ ಮಾಡಿದ್ವಿ ಅಲ್ಲಿ ಲಿಂಕ್ ಎಲ್ಲ. ಸಿಗೆ ಒಂದ್ ಗೊತ್ತಿದ್ರು ನೋಡಿ, ಆಪ್ಷನ್ ಕರೆಕ್ಟ್ ಆಗಿ ನಾವು ಟಿಕ್ ಮಾಡಬಹುದು. ನಾಲ್ಕು ಸಿಗೆ ಒಂದ್ ಇದ್ರೊಂದ್ರಲ್ಲೇ ಇರೋದು. ಕೆಎಸ್ ನರಸಿಂಹಸ್ವಾಮಿ ತೆರೆದ ಬಾಗಿಲು, ತುಂಬಾ ಸಲ ಕ್ವಶನ್ ಮಾಡಿದೀವಿ ಅದು ನಾವು. ಈ ಮುಂದಿನ ಗುಂಪಿಗೆ ಸೇರದೆ ಇರುವುದು ಯಾವುದು? ಹಾ ಅಚ್ಚಾ, ಇಲ್ಲಿ ಗುಂಪಿಗೆ ಸೇರದೆ ಇರುವ ಪದ ಯಾವುದು ಅಂತಂದ್ರೆ, ಇಲ್ಲಿ ನಾಟಕ ಕಾದಂಬರಿ ಎಲ್ಲಾ ತರ ಕೊಟ್ಟಾನೆ, ದಯವಿಟ್ಟು ಅರ್ಥ ಮಾಡಿ. ಇದೆಲ್ಲ ಕಾದಂಬರಿಗಳು, ಸರಸಮನ ಸಮಯ, ನಾಗರಾವ್, ಹೆಜ್ಜೋಡು ಇವೆಲ್ಲ ಮೂವಿ ಆಗಿದೆ. ಸಂಕ್ರಾಂತಿ ತಲೆ ಇವೆಲ್ಲ ನಾಟಕ, ಮಹಾಚೈತ್ರ ಕೂಡ ನಾಟಕ, ಇದೆಲ್ಲ ಕೂಡ ನಾಟಕಗಳು, ನಿಮ್ಗೆ ಧಾರಾವಾಹಿಗಳು ಈ ತರದೆಲ್ಲ ಆಗಿದೆ. ಸಂಧ್ಯಾ ರಾಗ ಕೂಡ ಫಿಲಂ ಆಗಿದೆ, ಕಾದಂಬರಿ ಬೆಕ್ಕಿನ ಕಣ್ಣು ಫಿಲಂ ಆಗಿದೆ, ಚೋಮನ ದುಡಿ ಕೂಡ ಫಿಲಂ ಆಗಿದೆ. ಇಲ್ಲಿ ಇಂದಿರೆ ರಕ್ತರಾತ್ರಿ ವಾಗ್ದೇವಿ ಇದೆಯಲ್ಲ, ಇದು ಕಾದಂಬರಿನ, ಆದ್ರೆ ಇದು ಫಿಲಂ ಆಗಿಲ್ಲ. ಇದು ಆ ತರ ನಾವು ಯೋಚನೆ ಮಾಡೋದಾದ್ರೆ ಇಲ್ಲಿ ಮೂರು ಆಪ್ಷನ್ ಗಳು ಎಲ್ಲ ಧಾರಾವಾಹಿ ಫಿಲಂಗಳಾಗಿದೆ ನಮ್ಗೆ ಆಲ್ರೆಡಿ. ಅದು ಅದ್ರಲ್ಲಿ ಕಾದಂಬರಿ ಇಟ್ಕೊಂಡು ಯಾವುದೇ ಮೂವಿ ಅಥವಾ ಇದನ್ನ ಮಾಡಿಲ್ಲ, ಹಾಗಾಗಿ ಆಪ್ಷನ್ ಒನ್ ಕರೆಕ್ಟ್ ಇರ್ಬೋದು ಅಂತ ನಾನು ಅನ್ಕೋತೀನಿ. ಇದೊಂದು ಡೌಟ್ ಇದೆ, ನೋಡ್ಕೋಬೇಕು. ಅರಂಕೋಸಮಿಟ್ಟುಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ, ಈ ತರ ಹೇಳಿದ್ ಯಾವುದು? ಪಂಪ ಹೇಳಿದ್ದು. ಓಕೆ, ಸೊ ಇದಿಷ್ಟು ಕನ್ನಡ ಆಗಿತ್ತು ಸ್ನೇಹಿತರೆ. ಇಂಗ್ಲಿಷ್ ಕಂಪ್ಯೂಟರ್ಗೆ ಬರ್ತೀನಿ. ಕಂಪ್ಯೂಟರ್ ನಾನು ಇಂಗ್ಲಿಷ್ ಕ್ವಶನ್ ಬೇಡ, ಕನ್ನಡ ಕ್ವಶನ್ ತಗೋಣ, ಮಧ್ಯ ಮಧ್ಯೆ ಬೇಕಾದ್ರೆ ಇಂಗ್ಲಿಷ್ ತಗೋಣ. ಲೆವೆಲ್ 1 ಕ್ಯಾಶ್ ಸಿ ಪಿ ಒಳಗೆ ಇರುತ್ತೆ ಅಂದ್ರೆ L1 ಕ್ಯಾಶ್ ಮೆಮೊರಿ ಇದೆಯಲ್ಲ ನಮ್ದು, ಅದು L1 ಅಂದ್ರೆ ಪ್ರೈಮರಿ ಮೊದಲು ಬರುತ್ತೆ, L1 L2 ಅಂತ ಲೆವೆಲ್ ಬರುತ್ತೆ. ಒಂದು ಸಿ ಪಿ ಯು ಪ್ರೊಸೆಸರ್ ಅಲ್ಲಿ ಇರುತ್ತೆ, ಎರಡನೇದು ಕೂಡ ಪ್ರೊಸೆಸರ್ ಒಳಗೆ ಇರಲೂಬಹುದು, ಆಚೆನೂ ಇರಬಹುದು, ಇರಲೂಬಹುದು, ಎರಡೂ ಇರಬಹುದು. ಇಲ್ಲಿ ಇದೆ ಅಂತ ಕೊಟ್ಟಿದ್ದಾನೆ, ಓಕೆ ಇದು ಕರೆಕ್ಟ್, ಇದು ಕರೆಕ್ಟ್. ಕ್ಯಾಶ್ ಮೆಮೊರಿ ಒಂದು ನಿಮ್ಗೆ ಟೆಂಪರರಿ ವೊಲಟೈಲ್ ಮೆಮೊರಿ ಅಂತೀವಿ, ವೊಲಟೈಲ್ ಮೆಮೊರಿ ಅಂತೀವಿ, ಟೆಂಪರರಿ ತರ. ಸೊ ಹಂಗಾಗಿ ಇದು ಕರೆಕ್ಟ್. ಸೊ ಎಲ್ಲ ಆಪ್ಷನ್ ಕರೆಕ್ಟ್ ಇದ್ರಲ್ಲಿ. ಈ ಕೆಳಗಿನಲ್ಲಿ ಯಾವುದು ಡೇಟಾ ಸ್ಕ್ಯಾನಿಂಗ್ ಉಪಕರಣ ಅಲ್ಲ, ಅಂದ್ರೆ ಸ್ಕ್ಯಾನ್ ಮಾಡೋದು ಯಾವ್ದಲ್ಲ ಅಂತ. OCR ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಇದು ಸ್ಕ್ಯಾನ್ ಮಾಡುತ್ತೆ. OMR ಇದು ಕೂಡ ನಿಮ್ಮ OMR ಶೀಟ್ ಅಲ್ಲಿ ನೀವು ಮಾರ್ಕ್ ಮಾಡಿ ಸ್ಕ್ಯಾನ್ ಮಾಡುತ್ತೆ. ಬಾರ್ ಕೋಡ್ ಸ್ಕ್ಯಾನ್ ಮಾಡುತ್ತೆ, ಅದ್ರ ಟಚ್ ಸ್ಕ್ರೀನ್ ಸ್ಕ್ಯಾನ್ ಮಾಡಲ್ಲ. ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಯಾವುದು ಅಲ್ಲ ಅಂತ ಕೇಳಿದ್ದಾನೆ. ಓಕೆ, ನೆಕ್ಸ್ಟ್ ಒಂದಿಸಿ ಬರೆಯಬೇಕು. SMPS ಅಂತಂದ್ರೆ ಏನು? ವಿದ್ಯುತ್ನ ಇದು ಮಾಡ್ತಕ್ಕಂಥ SMPS ಅಂದ್ರೆ ನಮ್ಮ ಸ್ಟೋರೇಜ್ ಡಿವೈಸ್. ಸೊ ಹೇಗೆ 3. CPU ಅಂದ್ರೇನು? ಅರ್ಥಮೆಟಿಕ್ ಲಾಜಿಕಲ್ ಆಪರೇಷನ್ ಮಾಡ್ತಕ್ಕಂಥದ್ದು. ಈಸಿ ಕ್ವಶನ್ ಇದು. SSD ಅಂದ್ರೆ ನಿಮ್ಗೆ ಗೊತ್ತಿದೆ, ಹಾರ್ಡ್ ಡಿಸ್ಕ್, ಅದು ಡೇಟಾ ಸ್ಟೋರೇಜ್ ಮಾಡುತ್ತೆ. ಸೊ ಯಾವ್ದಿದೆ ಸರ್? ಎಗೆ 3, ಬಿಗೆ 4, ಸಿಗೆ 2. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. MS-DOS ಯಾವ್ದ್ರಲ್ಲಿ ಬರುತ್ತೆ? ವಿಂಡೋಸ್ದು, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ಲಿನಕ್ಸ್, ಯೂನಿಕ್ಸ್ ಇದೆಲ್ಲ ಆಪರೇಟಿಂಗ್ ಸಿಸ್ಟಮ್, ಆದ್ರೆ ವಿಂಡೋಸ್ ಅಲ್ಲಿ ಬರುತ್ತೆ MS-DOS. ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ಬೇಡ ನಾವು ಕನ್ನಡದಲ್ಲಿ ನೋಡ್ಕೋಣ.
ಯಾವಾಗ ಆ್ಯಂಡ್ ಗೇಟ್ಗೆ ಒಂದ್ ಗೇಟ್ ಔಟ್ಪುಟ್ ಬಂದಾಗ, ನಿಮ್ಗೆ ಇದನ್ನ ನಾನು ತುಂಬಾ ಸಲ ಹೇಳಿದೆ ಕ್ಲೀನ್ ಆಗಿ, ನಮ್ ವಿಡಿಯೋ ಫಾಲೋ ಮಾಡ್ಲಿಕ್ಕೆ ಗೊತ್ತಿಲ್ಲ. ಆ್ಯಂಡ್ ಗೇಟ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂತ. ಇಲ್ಲಿ ಒಂದು ಇನ್ಪುಟ್ ಇಲ್ಲಿ ಒಂದು ಬಂದ್ರೆ ಔಟ್ಪುಟ್ ಒಂದು ಬರಕ್ ಸಾಧ್ಯ, ಔಟ್ಪುಟ್ ಒಂದು ಬರಕ್ ಸಾಧ್ಯ. ಇಲ್ಲಿ ಒಂದ್ ಏನಾದ್ರು ಇನ್ಪುಟ್ ಒಂದು ಮತ್ತೆ ಇನ್ನೊಂದು ಜೀರೋ ಬಂದ್ರೆ ಔಟ್ಪುಟ್ ಯಾವಾಗಲೂ ಜೀರೋ ಬರುತ್ತೆ. ಎರಡು ಇನ್ಪುಟ್ ಒಂದೇ ಇರಬೇಕು, ಎರಡು ಇನ್ಪುಟ್ಗಳು ಒಂದು ಇದ್ದಾಗ ಮಾತ್ರ ಔಟ್ಪುಟ್ ಒಂದು ಬರುತ್ತೆ. ಈ ಕೆಳಗಿನೊಳಗೆ ಯಾವುದು ವೇಗವಾದ ಸ್ಪಷ್ಟವಾದ ಕಮ್ಯುನಿಕೇಶನ್? ನೋಡಿ, ರೈಟ್ ಆನ್ಸರ್ ಮುಖಾಮುಖಿ, ಡೈರೆಕ್ಟ್ ಫೇಸ್ ಟು ಫೇಸ್ ಮಾತಾಡಿದ್ಯಲ್ಲ, ದಟ್ ಇಸ್ ಸ್ಪಷ್ಟವಾದ ಕಮ್ಯುನಿಕೇಶನ್. ಯಾವಾಗಲೂ ನಿಮ್ಗೆ ಏನೇ ಡೌಟ್ ಇದ್ರೂ ನೀವು ಇಮೇಲ್ ಮಾಡಿದ್ರೆ ನಿಮ್ಗೆ ಒಂದು ಡೌಟ್ ಕ್ಲಿಯರ್ ಆಗುತ್ತೆ, ಆ ಕಡೆಯಿಂದ ರಿಪ್ಲೈ ಮಾಡಿದ್ರೆ ಇನ್ನೊಂದು ರಿಪ್ಲೈ ಮಾಡೋದು, ಅದ್ರ ಬದಲು ಫೇಸ್ ಟು ಫೇಸ್ ಮಾತ್ರ, ದಟ್ ಇಸ್ ದ ಎಫೆಕ್ಟಿವ್ ಕಮ್ಯುನಿಕೇಶನ್. ಸ್ಪಷ್ಟವಾಗಿ ಮೌಖಿಕ ಸಂಭಾಷಣೆ ಮಾಡುವಾಗ ಯಾವ ಕೆಳಗಿನ ಯಾವುದನ್ನು ಬಳಸ್ಬೇಕು ನಾವು? ಮೌಖಿಕವಾಗಿ ಅಂದ್ರೆ ಮಾತಾಡ್ಕೊಂಡು ಮಾಡೋದು, ಸರಳ ಭಾಷೆ ಬಳಸ್ಬೇಕು, ಎಲ್ಲರಿಗೂ ಅರ್ಥ ಆಗ್ಬೇಕು. ಈ ಕೆಳಗಿನ ಯಾವ ಪ್ರೋಸೆಸ್ಗೆ ಎನ್ಕ್ರಿಪ್ಷನ್ ಎಂದು ಕರೆಯುತ್ತೇವೆ? ನೋಡಿ, ಎನ್ಕ್ರಿಪ್ಷನ್ ಡಿಕ್ರಿಪ್ಷನ್ ಇವೆಲ್ಲ ನಾ ಮಾಡಿದ್ದೀನಿ. ಎನ್ಕ್ರಿಪ್ಷನ್ ಅಂದ್ರೆ ಈಗ ನಿಮ್ಮ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಕೋರ್ಸ್ ಟ್ರಾನ್ಸ್ಫರ್ ಮಾಡಬೇಕು, ಏನಾಗುತ್ತೆ, ಅದು ಪ್ಲೈನ್ ಟೆಕ್ಸ್ಟ್ ನ ಸೈಫರ್ ಟೆಕ್ಸ್ಟ್ ಆಗಿ ಬದಲಾವಣೆ ಮಾಡುತ್ತೆ, ಅಂದ್ರೆ ಬೇರೆ ಕೋಡ್ ಆಗಿ ಬದಲಾವಣೆ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ರಾಜ್ ಅಂತ ಕಳಿಸ್ತೀರಾ, ಅದೇನಾಗುತ್ತೆ, ರಾಜು ಬೇರೆ ತರ ಏನೋ ವರ್ಡ್ಗಳಾಗಿರ್ಬೋದು, ನಂಬರ್ಗಳಾಗಿರ್ಬೋದು, ಅಥವಾ ವರ್ಡು ನಂಬರ್ಸು ಏನಾರ ಆಗ್ಬೋದು, ಬೇರೆ ತರ ಟೆಕ್ಸ್ಟ್ ಅದು. ಅದನ್ನ ಎನ್ಕ್ರಿಪ್ಷನ್. ಡಿಕ್ರಿಪ್ಷನ್ ಅಂದ್ರೆ ಈ ಸೈಫರ್ ಟೆಕ್ಸ್ಟ್ ನ ವಾಪಸ್ ಪ್ಲೇನ್ ಟೆಕ್ಸ್ಟ್ ಆಗಿ ಮಾಡೋದು ಡಿಕ್ರಿಪ್ಷನ್. ಸೊ ಇಲ್ಲಿ ನಮ್ಗೆ ಎನ್ಕ್ರಿಪ್ಷನ್ ಕೇಳಿದ್ದಾನೆ, ಪ್ಲೇನ್ ಟೆಕ್ಸ್ಟ್ ನ ಸೈಫರ್ ಟೆಕ್ಸ್ಟ್ ಆಗಿ ಬದಲಾವಣೆ ಮಾಡೋದು. ವಿಡಿಯೋ ಆಡಿಯೋ ಡೇಟಾ ಪ್ಯಾಕೇಜ್ ವಿತರಣೆ ಸಂದರ್ಭದಲ್ಲಿ ಆಗುವ ಅಸಾಮಾನ್ಯ ವಿಳಂಬಕ್ಕೆ ಜಿಟ್ಟರ್ ಅಂತ ಕರಿತೀವಿ. ಅಂದ್ರೆ ಈಗ ನೀವು ಕಳಿಸ್ತೀರಾ, ಏನೋ ಕಳಿಸ್ತೀರಾ, ಅದು ಅವ್ನು ತಲುಪದ್ ಲೇಟ್ ಆಗುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಪ್ಯಾಕೆಟ್ಸ್ ಆಫ್ ಡಿಲೇ ಅಂತ ಕರಿತೀವಿ, ಜಿಟ್ಟರ್ ಅಂತ ಕರಿತೀವಿ. ಅದ್ನ ಇಲ್ಲೂ ಕೊಟ್ಟಿದ್ದಾನೆ, ಇನ್ನೊಂದು ಕ್ವಶನ್ ಅಲ್ಲಿ ಕೊಟ್ಟಿದ್ದೆ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲೇ ಇದೆ ನೋಡಿ, ಜಿಟ್ಟರ್ ಒಂದಿಸಿ ಬರೀ, ಜಿಟ್ಟರ್ ಅಂದ್ರೆ ಪ್ಯಾಕೆಟ್ ಅರೈವಲ್ ಡಿಲೇ ಅಂತ, ಅರೈವಲ್ ಡಿಲೇ, ಅದು ತಲುಪೋದು ಡಿಲೇ ಆಗುತ್ತೆ ಅಂತ. ಪ್ರೋಟೋಕಾಲ್ ಅಂತಕ್ಕಂಥದ್ದು ಅದೊಂದು ಸೆಟ್ ಆಫ್ ರೂಲ್ಸ್ ಅದು. ಸಿಂಪ್ಲೆಕ್ಸ್ ಅಂದ್ರೇನು? ಯೂನಿ ಡೈರೆಕ್ಷನಲ್. ಡೂಪ್ಲೆಕ್ಸ್ ಅಂದ್ರೆ ಬೈ ಡೈರೆಕ್ಷನ್. ಇವೆಲ್ಲ ನಾವು ಓದಿದ್ದೀವಿ, ಹಾಫ್ ಡೂಪ್ಲೆಕ್ಸ್, ಡೂಪ್ಲೆಕ್ಸ್ ಹಿಂಗ್ ಹೋಗುತ್ತೆ ಹಿಂಗೂ ಬರುತ್ತೆ, ಇವೆಲ್ಲ ನಾವೆಲ್ಲ ಮಾಡಿದೀವಿ ನಿಮ್ಗೆ ಅಲ್ವಾ. ಸೊ ಎಗೆ ಟೂ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಟೇಬಲ್ ನಲ್ಲಿರುವ ಒಟ್ಟು ರೋಗಳನ್ನ ಏನ್ ತಗರ್ತೀವಿ? ಒಂದು ಟೇಬಲ್ ನಲ್ಲಿ ಹಿಂಗೆ ರೋಗಳು ಇರ್ತಾವಲ್ಲ, ಅದನ್ನ ಏನ್ ತಗರ್ತೀವಿ? ಕಾರ್ಡಿನಾಲಿಟಿ ಅಂತ ಕರಿತೀವಿ. ಎರಡು ಎಂಟಿಟಿಗಳನ್ನ ಸಂಬಂಧನ ಏನ್ ತಗರ್ತೀವಿ? ಎರಡಿದ್ರೆ ಅದನ್ನ ಬೈನರಿ ಅಂತ ಕರಿತೀವಿ, ಒಂದಿದ್ರೆ ಯೂನರಿ ಅಂತ ಕರಿತೀವಿ, ಮೂರಿದ್ರೆ ಟರ್ನರಿ ಅಂತ ಕರಿತೀವಿ. ಇಲ್ಲಿ ಎರಡು ಕೇಳಿದ್ದಾನೆ, ಟೂ ಹಾಗೆ ಬೈನರಿ. ಸಾಫ್ಟ್ವೇರ್ ಕೋಡ್ ನಲ್ಲಿ ತಪ್ಪು ಕಂಡುಹಿಡಿಯುವಿಕೆಯನ್ನ ಡಿಬಗ್ಗಿಂಗ್ ಅಂತೀವಿ, ಹ್ಯಾಕಿಂಗ್ ಅನ್ನಲ್ಲ, ಡಿಬಗ್ಗಿಂಗ್ ಅಂತೀವಿ. ಲಾಗಿನ್ ನೇಮ್ ಮತ್ತು ಪಾಸ್ವರ್ಡ್ ಪರಿಶೀಲನೆ ಕಂಪ್ಯೂಟರ್ ಟರ್ಮಿನಾಲಜಿ ಅಂತ ಕರಿತೀವಿ. ನೀವು ಕಂಪ್ಯೂಟರ್ ಲಾಗಿನ್ ಆಗ್ಬೇಕು, ಪಾಸ್ವರ್ಡ್ ಕೊಡಬೇಕು, ಅದನ್ನ ಅಥೆಂಟಿಕೇಶನ್. ಈಗ ನೀವು ಯಾವ್ದಾದ್ರು ಆನ್ಲೈನ್ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ನೀವು ಪಾಸ್ವರ್ಡ್ ಗಳೆಲ್ಲ ಹಾಕ್ಬೇಕಂತ ಅಥೆಂಟಿಕೇಶನ್ ಅಂತ ಕರಿತೀವಿ, ಅಥೆಂಟಿಕೇಶನ್. ಕ್ವಿಕ್ ಹೀಲ್, ನಾಟನ್, ಸ್ಮಾರ್ಟ್ ಡಾಗ್, ಮೆಕ್ಕಫೆ, ಇವೆಲ್ಲ ಆಂಟಿವೈರಸ್ ನ ವಿಧಗಳು. ಆಂಟಿವೈರಸ್ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಗಣಕಯಂತ್ರ ಒಂದೇ ಸಮಯ 50,000 ಹೆಚ್ಚು ಬಳಕೆದಾರರು ಯೂಸ್ ಮಾಡಬಹುದು? ಒಟ್ಟಿಗೆ 50,000 ಜನ ಒಟ್ಟಿಗೆ ಕೆಲಸ ಮಾಡಬಹುದು. ಯಾವ್ದದು? ಮೈನ್ ಫ್ರೇಮ್ ಕಂಪ್ಯೂಟರ್. ರಿಮೋಟ್ ನಿರ್ವಹಣೆ, ರಿಮೋಟ್ ಇಂದ ಒಂದ್ ಕಡೆಯಿಂದ ಒಂದ್ ಕಡೆಯಿಂದ ಒಂದ್ ಕಂಪ್ಯೂಟರ್ ಕೂತ್ಕೊಂಡು ನೀವೆಲ್ಲ ಇನ್ನೊಬ್ಬ ಅಲ್ಲೇ ಇರ್ತಾನೆ, ಅಲ್ಲಿ ಇಲ್ಲೇ ಕೂತ್ಕೊಂಡು ನಿಮ್ ಕಂಪ್ಯೂಟರ್ ಅನ್ನ ಆಕ್ಸೆಸ್ ಮಾಡೋದನ್ನ ಟೆಲ್ ನೆಟ್ ಅಂತ ಕರಿತೀವಿ. ಇದೆಲ್ಲ ತುಂಬಾ ಸಲ ನಾವು ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ಈ ಕೆಳಗಿನಲ್ಲಿ ಆಕ್ಟಲ್ ನಂಬರ್ ಗಳಲ್ಲ, ಆಕ್ಟಲ್ ಅಂದ್ರೆ ಏನು ಸರ್? ಎಂಟು. ಎಂಟು ಅಂದ್ರೆ ಏನು? 0 to 7. ಎಂಟು, 0 to 7 ಇರಬೇಕು. 0 to 7. ಇಲ್ಲಿ ನೋಡಿ 2, 7, 4 ಇದೆ ಆಕ್ಟಲ್ ನಂಬರು. ಇದಲ್ಲ, 8 ಬಂದ್ಬಿಡ್ತು, 0 to 7 ಇರಬೇಕು. ಇಲ್ಲಿ 9 ಬಂದ್ಬಿಡ್ತು, 1, 4, 9 ಅಲ್ಲ. ಸೊ ಹಾಗಾಗಿ ಬಿ ಅಂಡ್ ಸಿ ಆಕ್ಟಲ್ ನಂಬರ್ ಅಲ್ಲ. ಸಿಂಪಲ್ ಕ್ವಶನ್, ಇದು ಇಂಗ್ಲಿಷ್ ಇದೆ, ಬೇಡ, ಡೈರೆಕ್ಟ್ ಆಗಿ ಕನ್ನಡಕ್ಕೆ ಬರೋಣ. ಈ ಕೆಳಗಿನ ಯಾವುದು ಮಾನ್ಯವಾದ ಬೈನರಿ ಸಂಖ್ಯೆ? ಬೈನರಿ ಅಂದ್ರೆ 0, 1 ಇರಬೇಕು ಅಲ್ವಾ. ಇದು ಯಾವ್ದು ಅಲ್ಲ ಕೇಳಿದ್ದಾನೆ. ಇದು ಬೈನರಿ, ಇದು ಬೈನರಿ, ಇದು ಬೈನರಿ. ಇಲ್ಲಿ ನೋಡಿ 2 ಬಂದ್ಬಿಡ್ತು, ಇದು ಬೈನರಿ ಅಲ್ಲ. ಓಕೆ, ಬೈನರಿ ಯಾವ್ದಲ್ಲ ಅಂದ್ರೆ ಆಪ್ಷನ್ 1102 ಬಂದ್ಬಿಡ್ತು. ಬೈನರಿ ಅಂದ್ರೆ 0 ಇರಬೇಕು ಅಥವಾ 1 ಇರಬೇಕು. ಇಮೇಲ್ ಸಂಯೋಜನೆಯಲ್ಲಿ ಬಿಸಿಸಿ ಯಾವ ಸಂಕ್ಷಿಪ್ತ? ಇಮೇಲ್ ಅಲ್ಲಿ ಬಿಸಿಸಿ ಸಿಸಿ ಅಂತ ಎಲ್ಲ ಇರುತ್ತೆ. ಬಿಸಿಸಿ ಅಂದ್ರೆ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಕರಿತೀವಿ, ಬ್ಲೈಂಡ್ ಕಾರ್ಬನ್. ನೋಡಿ ಎಷ್ಟು ಈಸಿ ಇದೆ. ಸಮ್ಮೇಷನ್ ಚಿಹ್ನೆ ಯಾತಕ್ಕಾಗಿ ಬಳಸ್ತೀವಿ? ಇದು ಸಮ್ಮೇಷನ್ ಅಂತ ಕರಿತೀವಿ, ಸಮ್ ಮಾಡಕ್ಕೆ, ಆಟೋ ಸಮ್ ಮಾಡಕ್ಕೆ. ಆಟೋ ಸಮ್ ಇಸ್ ದ ರೈಟ್ ಆನ್ಸರ್. ನಮ್ಮ ಗಣಕಯಂತ್ರದಲ್ಲಿರುವ ಪ್ರೋಗ್ರಾಮ್ ಅನ್ನು ಅನ್ಇನ್ಸ್ಟಾಲ್ ಮಾಡಲು ವಿಂಡೋಸ್ ಕಂಟ್ರೋಲ್ ಪ್ಯಾನಲ್ಗೆ ಯಾವ ಆಯ್ಕೆಯನ್ನು ಬಳಸಲಾಗುತ್ತದೆ? ನಾವು ಯಾವ್ದಾದ್ರು ಬೇಡ ಅಂದ್ರೆ ಸಾಫ್ಟ್ವೇರ್ ಅನ್ಇನ್ಸ್ಟಾಲ್ ಮಾಡಕ್ಕೆ ಪ್ರೋಗ್ರಾಮ್ ಅಂಡ್ ಫೀಚರ್ಸ್ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಬಂದ್ರೆ ಹಿಂಗೆ, ಇಲ್ಲಿ ನೋಡಿ, ಇಲ್ಲಿ ಹೋದ್ರೆ ನಿಮ್ಗೆ ಡಿವೈಸ್ ಕಂಟ್ರೋಲ್ ಪ್ಯಾನಲ್ ಇದೆ. ನೋಡಿ, ಕಂಟ್ರೋಲ್ ಪ್ಯಾನಲ್ ಬಂದ್ರೆ ಇಲ್ಲಿ ನಿಮಗೆ ಹೋದ್ರೆ ಏನ್ ಬರುತ್ತೆ ನೋಡಿ,
ಪ್ರೋಗ್ರಾಮ್ಸ್ ಅಂಡ್ ಫೀಚರ್ಸ್ ಅಂತಿದೆಯಲ್ಲ, ಇಲ್ಲಿಗೆ ಹೋದ್ರೆ ನಿಮಗೆ ಯಾವ್ದು ಬೇಕು ಇಲ್ಲಿ ಡಿಲೀಟ್ ಮಾಡ್ಕೋಬಹುದು. ಓಕೆ ನೋಡಿ, ಇಲ್ಲಿ ಎಂಥದ್ದು ಈಸಿ ಇದ್ರೆ ನಾನು ಅಲ್ಲಲ್ಲೇ ಇದ್ರೆ ತೋರಿಸ್ಬಿಡ್ತೀನಿ ನಿಮಗೆ ಪ್ರಾಕ್ಟಿಕಲ್ ಆಗಿ. ಕಂಪ್ಯೂಟರ್ ಪರದಲ್ಲಿ ರಿಫ್ರೆಶ್ ಮಾಡಲು F5 ಯೂಸ್ ಮಾಡ್ತೀವಿ. ಇದು ಈಸಿ ಕ್ವಶನ್. MS ಫೈಲ್ನ ಎಕ್ಸ್ಟೆನ್ಷನ್ ಏನು? MS ವರ್ಡ್ ಡಾಟ್ ಡಾಕ್ಯುಮೆಂಟ್ DOC. ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೀನಿ. ಫಸ್ಟ್ ಜನರೇಷನ್ ಇದೆಲ್ಲ ನಾನು ನಿಮ್ಗೆ ಹೇಳಿದ್ದೆ ಕೇಳ್ತೇನೆ ಅಂತ ಅಲ್ವಾ. ಫಸ್ಟ್ ಜನರೇಷನ್ ಅಂದ್ರೆ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡ್ತೀವಿ. ಸೆಕೆಂಡ್ ಜನರೇಷನ್ ಟ್ರಾನ್ಸಿಸ್ಟರ್ ಯೂಸ್ ಮಾಡ್ತೀವಿ. ನೋಡಿ, ಎರಡು ಗೊತ್ತಿದ್ರು ಆನ್ಸರ್ ಮಾಡ್ಬೋದು. ಎಗೆ 3, ಬಿಗೆ 4, ಒಂದೇ ಆನ್ಸರ್ ಕರೆಕ್ಟ್. ನೋಡಿದ್ರ ಎರಡು ಗೊತ್ತಿದ್ರು ಆನ್ಸರ್, ಕನ್ಫ್ಯೂಷನ್ ಇಲ್ಲ. ಆಪ್ಷನ್ಸ್ ಇಸಿ ಕೊಟ್ಟಿದೆ ಸರ್. KAR ಅಮೆರಿಕ ಸಂಯುಕ್ತ ಸಂಸ್ಥೆಯಲ್ಲಿ ವಾಣಿಜ್ಯ ಬಳಕೆ ಕಮರ್ಷಿಯಲ್ ಪರ್ಪಸ್ ಗೆ ಕಂಪ್ಯೂಟರ್ ಫಸ್ಟ್ ಟೈಮ್ ಬಳಸಿದ ಯೂನಿವ್ಯಾಕ್ ಅಂತ ಕರಿತೀವಿ. ಯೂನಿವ್ಯಾಕ್ ಅಂತ ಕರಿತೀವಿ. 1951 ಬಳಸ್ತಾರೆ. ಈ ಕೆಳಗಿನ ಯಾವುದನ್ನು ಬಳಸಿ ಪದೇ ಪದೇ ಬಳಸುವ ಕಮಾಂಡ್ ಸಮೂಹವನ್ನು ಆಟೋಮೇಟ್ ಮಾಡಬಹುದು? ನೀವು ಪದೇ ಪದೇ ಬಳಸ್ತಾ ಇರ್ತೀರಲ್ಲ, ಅದನ್ನ ನಾವು ಒಟ್ಟಿಗೆ ರೆಡಿ ಮಾಡಿಟ್ಕೊಂಡ್ಬಿಡ್ಬೋದು. ಅದನ್ನ ನಾವು ಟೆಂಪ್ಲೇಟ್ ಅಂತ ಕೂಡ ಕರಿಬಹುದು. ಟೆಂಪ್ಲೇಟ್ ಅಂತ ಅಲ್ವಾ. ವಿಜಾರ್ಡ್, ವಿಜಾರ್ಡ್ ಕೂಡ ನಿಮಗೆ ಆಗುತ್ತೆ. ಸೊ ನೋಡ್ಕೊಳ್ಳಿ ಒಂದ್ಸಲ. 97 ಒಂದ್ಸಲ ಕಮೆಂಟ್ ಮಾಡಿ. ಇತ್ತೀಚಿನ ದಿನ ಅಂತರ್ಜಾಲ ತಾಣಗಳಲ್ಲಿ ಸಾಮಾನ್ಯವಾಗಿ ಕನ್ನಡ ಮಾಹಿತಿ ಟೆಕ್ಸ್ಟ್ ಅಂತರ್ಜಾಲದಲ್ಲಿ ಇಂಟರ್ನೆಟ್ ಅಲ್ಲಿ ಕನ್ನಡ ಮಾಹಿತಿ ರಿಲೇಟೆಡ್ ಕನ್ನಡ ಏನ ಟೆಸ್ಟ್ ಮಾಡಿದ್ರೆ ಅದರ ಎಕ್ಸ್ಟೆನ್ಷನ್ UTF ಅಂತ ಇರುತ್ತೆ. IPv6. ಓಕೆ, ನಿಮ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂದ್ರೆ ನಿಮ್ IP ಅಡ್ರೆಸ್ ಕಂಪ್ಯೂಟರ್ ಅದು. ಐದರ್ 32 bit ಇರುತ್ತೆ, 4 bit ಇರುತ್ತೆ, 6 ಅಂತ ಹೇಳ್ತೀವಿ ಹೇಳಿದೆ ನಿಮ್ಗೆ. 6 ಅಂತ ಬಂದ್ರೆ 128 bits ಅಂತ ಹೇಳಿದೆ ನಿಮ್ಗೆ. ನ್ಯಾಪ್ಕ ಇದೆಯಾ? ಈ ಕ್ವಶನ್ ಸಾಲ್ವ್ ಮಾಡಿದ್ವಾ? ಅದ್ರಲ್ಲಿ ಕೇಳೋ ರೀತಿ ಕ್ವಶನ್ ಚೇಂಜ್. ನಾನು ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ಸಮಸ್ಯೆಗಳನ್ನು ಗುರುತಿಸಿ ಹಂತವಾಗಿ ಪರಿಹರಿಸಿಕೊಳ್ಳೋದಕ್ಕೆ ಒಂದ್ ಸ್ಟೆಪ್ ಬೈ ಸ್ಟೆಪ್, ಅದನ್ನ ಅಲ್ಗೋರಿದಮ್ ಅಂತೀವಿ. ಇವೆಲ್ಲ ಕ್ವಶನ್ ಸಾಲ್ವ್ ಮಾಡಿದ್ವಿ ಸ್ನೇಹಿತರೆ. ಅದೇ ಕ್ವಶನ್ ಇಲ್ಲಿ ಕೇಳೋ ರೀತಿ ಚೇಂಜ್ ಆಗಿದೆ, ನಾವು ಕೇಳಿರೋದೆ ಬೇರೆ. ಬಟ್ ಇದನ್ನೆಲ್ಲ ಸಾಲ್ವ್ ಮಾಡಿದ್ವಿ ನೋಡಿ, ಈಸಿ ಇತ್ತಾ? ಸೊ ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ ಮಾಡಿದೀವಿ. ಎನಿ ಡೌಟ್ ಕಮೆಂಟ್ ಮಾಡಿ. ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ನ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಪುನೀತ್ ಫೋರಂ ಅಂತ, ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾ. ಪುನೀತ್ ಫೋರ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ನಾವು ಮಾಡಿರ್ತ ನೋಡಿ, ಇವೆಲ್ಲ PDOಗೆಲ್ಲ ಹೆಲ್ಪ್ ಆಗುತ್ತೆ ಮುಂದೆ. ವಿಲೇಜ್ ಅಕೌಂಟೆಂಟ್ಗೆ ನಾವು ಪ್ಲೇಲಿಸ್ಟ್ ಮಾಡಿದೀವಲ್ಲ, ಆ ಲಿಂಕ್ ಎಲ್ಲ ಕೊಡ್ತೀನಿ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅದನ್ನ ರಿವಿಷನ್ ಮಾಡಿ, ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.